ನಮಸ್ತೆ ವೀಕ್ಷಕರೇ, ಟಿವಿ ಫೈವ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಪ್ರತಿ ಸಲ ಇಂಟರ್ವ್ಯೂ ಟೈಮಲ್ಲೂ ನಾನು ಹೇಳ್ತಾ ಇರ್ತೀನಿ ವಿಶೇಷ ಕಾರ್ಯಕ್ರಮ ಅಂತ, ಆದರೆ ಇದು ನಿಜಕ್ಕೂ ವಿಶೇಷ ಕಾರ್ಯಕ್ರಮ. ಯಾಕಂತಂದ್ರೆ ನಮ್ಮ ಜೊತೆ ವಿಶೇಷ ವ್ಯಕ್ತಿನೇ ಇದ್ದಾರೆ. ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಅಧಿಕಾರ 5 ವರ್ಷ, ಆದರೆ ಇವರು ಲೈಫ್ ಟೈಮ್ ಮುಖ್ಯಮಂತ್ರಿ. ಇವ್ರನ್ನ ಯಾವತ್ತೂ ಯಾರೂ ಕೂಡ ಅಧಿಕಾರದಿಂದ ಇಳ್ಸಕ್ಕೆ ಚಾನ್ಸೇ ಇಲ್ಲ. ಎಸ್, ಇವತ್ತು ನಮ್ಮ ಜೊತೆ ಇರುವಂಥವ್ರು ಕನ್ನಡ ಚಿತ್ರರಂಗದ ಹಿರಿಯ ನಟರಾದಂಥ ಮುಖ್ಯಮಂತ್ರಿ ಚಂದ್ರು ಸರ್. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಹೇಗಿದೆ ಆರೋಗ್ಯ? ಆರೋಗ್ಯ ಅಂದ ತಕ್ಷಣ ಅದನ್ನು ಮೊದಲೇ ಹೇಳ್ಬಿಡೋದು ಒಳ್ಳೆಯದು. ಭಾಳ ಚೆನ್ನಾಗಿದ್ದೆ. ಈಗ 66 ತುಂಬಿ 67. ಈ 67 ಅಂತ ಆಜುಬಾಜಲ್ಲಿ ಒಂದು ಸಣ್ಣ ಘಟನೆ ನಡೀತು. ಆರೋಗ್ಯದಲ್ಲಿ ಏರುಪೇರು ಆಯಿತು. ನಂದು ಹೃದಯದಲ್ಲಿ ಸಮಸ್ಯೆ ಬಂತು. ಅನಿರೀಕ್ಷಿತ ಆಕಸ್ಮಿಕವಾಗಿ ಅದಕ್ಕೆ ತೊಂದರೆ ಇದೆ ಅಂತ ಗೊತ್ತಾಗಿ ವಿದೇಶಕ್ಕೆ ಹೋಗೋದು ನಿಲ್ಲಿಸಿ ಜಯದೇವ ಹಾಸ್ಪಿಟಲಲ್ಲಿ ಸೇರಿ ಆಮೇಲೆ ಅದೇನೇನೋ ಮಾಡ್ತಾರೆ ಪ್ರೋಸೆಸ್ ಗೊತ್ತಲ್ಲ, ಅದು ನನಗೆ ಎದೆ ನೋವು ಬಂತು ಅಥವಾ ಏನೋ ತೊಂದರೆ ಆಯಿತು ಏನೂ ಗೊತ್ತಿಲ್ಲ. ನಾರ್ಮಲ್ಲಾಗಿ ಚೆಕಪ್ ಮಾಡೋಂಥ ನಾನು ನನ್ನ ಶ್ರೀಮತಿಯವರು ಹೋದಾಗ ಅದು ದೊಡ್ಡ ಸಮಸ್ಯೆ ಆಯಿತು. ಬ್ಲ್ಯಾಕ್ ಆಗೋಗಿತ್ತು ಎಲ್ಲ ವೇನ್ಸು. ಜಯದೇವ್ ಅವರು ಭಾಳ ಒಳ್ಳೆ ಡಾಕ್ಟರ್, ಅವರು ಸರ್ಕಾರದಲ್ಲಿ ಅಲ್ಲೇ ಸೇರಿದೆ. ಸೀತಾರಾಮ್ ಭಟ್ ಅನ್ನೋರು ಸರ್ಜರಿ ಮಾಡಿದ್ರು. ಜಂಪ್ ಮಾಡಿ ನಿಮ್ಗೆ ಹೇಳ್ತಿದ್ದೀನಿ, ಮೇಜರ್ ಸರ್ಜರಿ, 5-6 ಗಂಟೆ ಸರ್ಜರಿ. ಆಮೇಲೆ 90% ಮೇಲೆ ಬ್ಲ್ಯಾಕ್ ಆಗೋಗಿತ್ತು. ನರ ಎಲ್ಲ ತೊಗೊಂಡು ಕಾಲಿಂದ ಇಲ್ಲಿ ಕುಯ್ದು ಬಗೆದು ಹಾರ್ಟ್ ತಕ್ಕೊಂಡು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಇನ್ನೊಂದು ಅದರ ಬೆಳಕೊಂಡು ಚರಂಡಿ ಕ್ಲೀನ್ ಮಾಡ್ತಾರೆ ಅಂತೀವಲ್ಲ ನಾವು, ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಚರಂಡಿ ಕಟ್ಕೊಂಬಿಟ್ಟಿದ್ದು ಎಲ್ಲ ಚರಂಡಿಗಳು ನಮ್ಮ ಸುತ್ತಮುತ್ತ ಇದ್ದವು ಹಾರ್ಟಲ್ಲಿ, ಅವೆಲ್ಲವನ್ನು ಕ್ಲೀನ್ ಮಾಡಿ ಬೈಪಾಸ್ ಅಂತೀವಿ ಇನ್ನೊಂದು ದಾರಿ ಮಾಡಿ ನಂದೇ ನರ ತೆಗೆದು ಹಾಕಿ ಈಗ ಒಂದು 3 ತಿಂಗಳಿಂದ ಆನಂದವಾಗಿದ್ದೀನಿ. ಅದೊಂದು ಸ್ವಲ್ಪ ಟೆನ್ಷನ್ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ. ನಿಮ್ಗಲ್ಲ ಸರ್, ನಮಗೆ, ನಮ್ಮ ಎಲ್ರಿಗೂ ಕೂಡ, ನಿಮ್ಮ ಫ್ಯಾನ್ಸ್ಗೆ ಎಲ್ರಿಗೂ ಒಂದು ಆತಂಕ ಖಂಡಿತ ಆಗಿತ್ತು. ಮತ್ತೆ ನೀವು ಇವತ್ತಿಲ್ ಕುತ್ಕೊಂಡು ನಮ್ಮ ಜೊತೆ ಇಂಟರ್ವ್ಯೂ ಕೊಡ್ತಿರೋದು ನೋಡೋಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ. ನನಗೂ ಕೂಡ ಅವತ್ತು ಇಷ್ಟು ಮಾತಾಡ್ತಿದ್ದೀನಿ, ಕುಟುಂಬ ಜವಾಬ್ದಾರಿ ಇತ್ತು, ಬಟ್ ವಯಸ್ಸಾಗ್ತಾ ಆಗ್ತಾ ಹಾಗೆ ಆಗುತ್ತೆ. ಆದರೆ ಆ ಗಳಿಗೆನಲ್ಲಿ ಆಗ್ತಕ್ಕಂಥ ತೊಂದರೆಗಳು ಅನುಭವಿಸ್ತೀವಲ್ಲ ನಾವು, ಆ ಸಂಘಟನೆ ಬೇರೆ. ವಿಲ್ ಪವರ್ ಇದ್ದಿದ್ದರಿಂದ ನನಗೆ ಡಾಕ್ಟ್ರಿಗೆ ಧೈರ್ಯ, ನಾನೇ ಡಾಕ್ಟ್ರಿಗೆ ಧೈರ್ಯ ಹೇಳಿದೆ, ನೋಡಿ ಸರ್ ಒಳಗೆ ಕರ್ಕೊಂಡು ಹೋಗೋದು ಮಾತ್ರ ನಿಮಗೆ ಗೊತ್ತು, ಮತ್ತು ಅವಾಗ ಮಾತಾಡ್ತೀನಿ. ಈಚೆಗೆ ಮಾತಾಡದೆ ಬಂದರೆ ನಾನಿಲ್ಲ, ಮಾತಾಡ್ಕೊಂಡು ಬಂದರೆ ಇರ್ತೀನಿ ಅಷ್ಟೇ ತಾನೇ. ದಯವಿ ಮಾಡಲೇಬೇಕು, ನಾನು ನೀವು ಬಿಟ್ಟು ಇನ್ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಭಾಳ ಒಳ್ಳೆ ಡಾಕ್ಟ್ರು, ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿದೆ. ಇವತ್ತು ನಾನು ಇದ್ರ ಮುಖ್ಯನೇ ಹೇಳ್ತೀನಿ, ಯಾರಿಗಾದರೂ ಬಡವರು ತೊಂದರೆ ಇದ್ದೆ ಭಾಳ ದುಂದು ವೆಚ್ಚ ಮಾಡಿ ಹೋಗಬೇಡಿ, ನಮ್ಮ ಸರ್ಕಾರದ ಜಯದೇವ ಹಾಸ್ಪಿಟ್ಲಿಗೆ ಹೋಗಿ ಮಂಜುನಾಥ್ ಡಾಕ್ಟ್ರು ವಸ್ಪೇ ಕಡಿಮೆ ಖರ್ಚಲ್ಲಿ ನಿಮ್ಮ ಆರೋಗ್ಯವನ್ನು ಕ್ಯೂರ್ ಮಾಡ್ತಾರೆ. ಅದೇ ಚಾರ್ಮ್, ಅದೇ ಥರ ಇದ್ದೀರಾ, ಒಂಚೂರು ಚೇಂಜಸ್ ಅಂತೂ ಇಲ್ವೇ ಇಲ್ಲ, ಅದೇ ನಗುಮುಖ ಇಲ್ಲ. ಘಟನೆ, ನಾನು ನನ್ನ ಜೀವನದ ಡೀಟೇಲ್ಸ್ ನೀವು ಕೇಳಿಬಿಟ್ರೆ ವಿಶಿಷ್ಟವಾಗಿರುತ್ತೆ. ಒಂದು 6-7 ಘಟನೆಗಳು, ಕೆಟ್ಟ ಘಟನೆಗಳೇ ನಡೆದಿದ್ದಾವೆ. ಆ ನಡೆದು ನಡೆದು ಇದು ದೊಡ್ಡ ಘಟನೆ ಮೊನ್ನೆ ಆಗಿದ್ದು ನೋಡಿ, ಕಣ್ಕಳ್ಕೊಂಡು ನಿಮ್ಮದೇ ಆಗಿದ್ದೀನಿ, ಕಣ್ಕಳ್ಕೊ ಒಂದು ಕಣ್ಣು ಹೋಗೇ ಬಿಡ್ತದೆ, ಅದು ಶೂಟಿಂಗ್ನಲ್ಲಿ ಆಗಿದ್ದು. ಇವೆಲ್ಲ ನನ್ನ ಪ್ರೊಫೆಷನ್ನಲ್ಲಿ ಎಲ್ಲರೂ ಸುಖವಾಗಿದ್ದೀವಿ ಅಂದ್ಕೊಂಡಿದ್ದರು. ನೀವೆಲ್ಲ ಭಾಳ ಚೆನ್ನಾಗಿ ಸಿನಿಮಾ ಮಾಡ್ತಾರೆ, ದುಡ್ಡಷ್ಟು ನಿಜ, ಅವೆಲ್ಲನೂ ನಿಜನೇ ಬೇರೆಯವರಿಗಿಂತ. ಅದ್ರ ಮಧ್ಯದಲ್ಲಿ ಏನೇನು ಘಟನೆ ಆಗಿರ್ತದೆ ಯಾರ್ಯಾರಲ್ಲಿ, ನಂದು ಅಂತಲ್ಲ ಎಲ್ಲರಲ್ಲೂ, ನನಗೆ ಕಣ್ಣು ಹೋಯಿತು, ಗಂಟ್ಲು ಹೋಯಿತು, ತಲೆ ಬುರುಡೆ ತೂತಾಗಿ ಬಹುತೇಕ ಬ್ರೈನ್ ಗೇಟ್ ಆಗಿ ಅದು ಹೆಚ್ಚು ಕಡಿಮೆ ಆಗಬೇಕಾಗಿತ್ತು. ತಡೆದ ಎಲ್ಲ ಶೂಟಿಂಗೇ ಇದು ನಾಟಕ, ಮತ್ತು ಕಿವಿ ಹರಿದೋಗಿ ನಾತಾಡ್ತಿರ್ತೀನಿ. ಇದಿಷ್ಟು ರಿಪೇರಿ ಮಾಡಿಸ್ಕೊಂಡು ಇದನ್ನು ರಿಪೇರಿ ಮಾಡಿಸ್ಕೊಂಡು ಈಗಲೂ ಗಟ್ಟಿಯಾಗಿದ್ದೀನಿ, ನಿರಂತರವಾಗಿದ್ದೀನಿ. ಸೊ ಈ ಕಣ್ಣಿಂದು ಬಗ್ಗೆ ಹೇಳೋದಾದ್ರೆ ಸರ್, ಅದೇ ಶೂಟಿಂಗಲ್ಲಿ ಆಗಿದ್ದು ಅಂತ ಈ ಒಂದು ಇನ್ಸಿಡೆಂಟ್ ನಮಗೆ ಗೊತ್ತು, ಕೇಳಿದ್ವಿ. ಆ ಇನ್ಸಿಡೆಂಟ್ ಒಂದು ಸೆಂಟ್ರಲ್ ರೌಡಿ ಅನ್ನೋ ಪಿತ್ತರು ಮಾಡ್ತಿದ್ದೆ ಆವಾಗ. ಪ್ರಭಾಕರ್ರು ಮತ್ತು ನಮ್ಮ ಶಂಕರ್ ನಾಗ್ ಅನಿಸುತ್ತೆ, ದೊಡ್ಡಣ್ಣ ನಾನು ಯಾರ್ಯಾರು ಪಾತ್ರಧಾರಿಗಳು ಕೃಷ್ಣೇಗೌಡರು ಅಂತ. ಅದು ಸಡನ್ನಾಗಿ ಅವತ್ತು ರಾತ್ರಿ ನಮ್ಮನೇಲಿ ನನ್ನ ಶ್ರೀಮತಿಯವರ ಹುಟ್ಟದಪ್ಪ ಇತ್ತು. ಆ ಹುಟ್ಟದಪ್ಪಕ್ಕೆ ಏನು ಮಾಡಿದೆ, ಬೆಂಗಳೂರಿನಲ್ಲಿ ಶೂಟಿಂಗ್ ಇರ್ತಿರಲ್ಲ, ಮನೆಯವ್ರನ್ನೆಲ್ಲ ಅಕ್ಕತಂಗಿದ್ದೀನಿ, ಸಂಬಂಧಿಕರನ್ನೆಲ್ಲ ಕರೆಯೋಣ. ಅದನ್ನು ನಾನು ಹೇಳ್ತಿರೋದು ನಾನು ಬೆಳೆದು ಒಂದು ಸುಮಾರು ಕಡಿಮೆ ದಿನಗಳಲ್ಲಿ 87-88 ಇರ್ಬೋದೇನೋ ಪಿರಿಯಡ್ ಇರ್ಬೋದು. ಆಗ ಆ ಶೂಟಿಂಗ್ ಹೋಗಿ ಬಂದುಬಿಡ್ತೀನಿ 8 ಗಂಟೆ ಹೊತ್ತಿಗೆ, ಹೆಂಗಾದರೂ ಮಾಡ್ಕೊಂಡು ಬಂದುಬಿಡ್ತೀನಿ. ಮೇನ್ ವಿಲನ್ ರೋಲು, ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ, ಅಕ್ಕ ತಂಗಿರು ಅವರಿವರು, ಆ್ಯಂಡ್ ಸೆಲೆಬ್ರಿಟಿ ಥರ ಆಗೋಗಿದ್ದೆ ಅಷ್ಟೊತ್ತಿಗೆ. ಅವ್ರಿಗೂ ಖುಷಿ ಆಗುತ್ತೆ, ನನ್ನ ಶ್ರೀಮತಿಗೆ ಖುಷಿ ಅದೆಲ್ಲ ಅಡುಗೆ ಮಾಡೋಕ್ಕಂದ್ರೆ. ಆಗ ಆಯ್ತಾಗ 8 ಗಂಟೆಗೆ ಕರೆಕ್ಟಾಗಿ ನಾನು ಮನೆಗೆ ಬರಬೇಕು ಅನ್ನೋ ಟೈಮಿಗೆ ಕರೆಕ್ಟಾಗಿ ಬುಲೆಟ್ ಶೂಟ್ ಮಾಡ್ತಾಯಿದ್ದೆ, ಹೀರೋ ಹೊಡೆಯೋದು ನಾನು. ಲಾಸ್ಟ್ ಶಾಟ್ ಅವತ್ತಿನ ದಿವಸದ್ದು, ಆ ಶಾಟ್ ಫೈರ್ ಆಗಲಿಲ್ಲ, ಹಿಂಗೆ ಹೊಡಿತಿದ್ದು ಹಿಂಗೆ ಹತ್ತಿರಕ್ಕೆ ತಗೊಂಡು ಹೊಡೆದ್ಬಿಟ್ಟೆ, ಬ್ಯಾಕ್ ಫೈರ್ ಆಗೋಯಿತು. ಆ ಕೆಂಪು ಉಂಡೆ ಫೈರ್ ಆಗಿ ಉಂಡೆ ಪೂರ್ತಿ ಕಣ್ಣೊಳಗೊಂಡೆ ಸಡನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಅಂದರೆ ಒರಿಜಿನಲ್ ರಿವಾಲ್ವರ್ ಡಮ್ಮಿ ಬುಲೆಟ್ಟು, ಆದರೆ ಕಾಪರ್ ಪ್ಲೇಟ್ಸ್ ಎಲ್ಲ ಇರುತ್ತಲ್ಲ, ಸುಟ್ಟೋಗಿ ಬದಲಾಗಿದ್ದು ಹೊಡೆದು ಸುಟ್ಟೋಯ್ತು ಒಳಗಡೆದು ಪೂರ್ತಿ.
ಗಳಿಗೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಇದರಲ್ಲಿ ರಕ್ತ ಬರ್ತಿತ್ತು, ಇದರಲ್ಲಿ ನೀರು ಬರ್ತಾ ಇತ್ತು. ದೊಡ್ಡಣ್ಣವರೆಲ್ಲ ಕರ್ಕೊಂಡು ನನ್ನ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಆಮೇಲೆ ದೊಡ್ಡ ಆಪರೇಷನ್ ಆಯಿತು. ಆಮೇಲೆ ಕಣ್ಣು ಇರುತ್ತಾ ಇಲ್ವಾ ಅನ್ನೋದೇ ಬಂದಾಗ ಅವ್ರು ಡಾಕ್ಟ್ರ್ ಹೇಳಿದ್ರು, ಕಣ್ಣಿನ ದೃಷ್ಟಿ ಭಾಳ ಕಷ್ಟ ಇದೆ ಕೊಡೋದು ಈ ಕಣ್ಣಿಗೆ, ಬಟ್ ನಿಮಗೆ ದೃಷ್ಟಿನೇ ಕೊಡಬೇಕು ಅಂದರೆ ಕರಿಗುಡ್ಡೆ ಇಲ್ಲಿ ಹೋಗುತ್ತೆ, ಏನು ಮಾಡ್ತೀರಾ ಅಂದರು. ಒಂದು ಕಣ್ಣು ಸಾಕಾ ಸರ್ ಅಂದೆ. ಸಾಕು ಅಂದರು. ಹಂಗಿದ್ಮೇಲೆ ದೃಷ್ಟಿ ಬೇಡ ನನಗೆ, ಇದನ್ನು ಕೊಡಿ ಸರ್, ಶೇಪ್ ಕೊಡಿ, ರೂಪ ಕೊಡಿ ಅಂತೆಲ್ಲ ಹೇಳಿದ್ರು. ಅವರು ಜಾಸ್ತಿ ಆಯ್ತು. ಆಮೇಲೆ ಮನೆಯದು ಹುಟ್ಟದ ವ್ಯವಸ್ಥೆ ಇತ್ತಲ್ಲ, ಆ ಮನೆಯವರಿಗೆ ಸುಳ್ಳು ಹೇಳಿ ಏನೋ ಒಂದು ಶೂಟಿಂಗ್ ಇನ್ನೂ ಲೇಟ್ ಆಗ್ತಾಯಿದೆ, ಅದು ಮುಗಿಸ್ಕೊಂಡು ಕಣ್ಣಿಗೇನೋ ಸ್ವಲ್ಪ ಇದಾಗಿದೆ, ಧೂಳು ಬಿದ್ದಿದೆ, ಎಲ್ಲ ರಿಪೇರಿ ಮಾಡ್ಸ್ಕೊಂಬರ್ತೀನಿ, ಕಾಯಿಬೇಡಿ, ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ಕೆ ಅವರೆಲ್ಲರೂ ಆಸ್ಪತ್ರೆಗೆ ಬಂದುಬಿಡ್ತಾರೆ. ಇನ್ನು ಇಳೋ ಅಂತ ಊಟದ್ದೆಲ್ಲ ಹೋಯಿತು, ದುಃಖ ಮತ್ತು ಗಬ್ಬೆದ್ದೋಗುತ್ತೆ, ಬರೋಕ್ಕೂ ವೆಹಿಕಲ್ಗಳಿರ್ತಿರಲಿಲ್ಲ ಅವಾಗ. ಧೈರ್ಯ ಮಾಡಿ ಹೇಳಿದೆ. ಆಮೇಲೆ ಡಾಕ್ಟ್ರು ಒಪ್ಕೊಂಡು ಮಾಡಿದ್ರು. ಬೆಳಗ್ಗೆ 6 ಗಂಟೆಗೆ ಮನೆಗೆ ಹೇಳಿ ಕಳಿಸಿ ಕರೆಸ್ಕೊಂಡೆ. ಅಷ್ಟೊತ್ತಿಗೆ 3 ಗಂಟೆ ಆಪರೇಷನ್ ಮಾಡಿ ಈ ಕಣ್ಣಿಗೆ ಏನೇನೋ ಶೇಪ್ ಮಾಡಿ ಬ್ಯಾಂಡೇಜ್ ಮಾಡಿ ಮಲಗಿಸಿದ್ರು. ನನ್ನ ಹೆಂಡತಿ ಬಂದು ಗುಳೋ ಅಂತ ಹತ್ತಿರ ಬೈದರು. ಎಲ್ಲ ಆಯಿತು. ಆಮೇಲೆ ಇಷ್ಟೇ ಮಾಡ್ತಿದ್ದು ನಿನ್ನೆ ರಾತ್ರಿ ಬಂದಿದ್ರು ನೀನು, ನೀವೆಲ್ಲ ಯಾರು ಬಂದಿದ್ರು ಅಷ್ಟೇ, ಡಾಕ್ಟ್ರು ನರ್ಸ್ಗಳು ಬಿಟ್ಟು ನೀವು ಯಾರೇನು ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು ಅಂತ ಹೇಳಿದೆ. ಹೇಳೋದು ಸುಲಭ, ಅವ್ರಿಗೆ ತಡ್ಕೋಬೇಕಲ್ಲ ಆ ಥರ. ಆಮೇಲೆ 3 ತಿಂಗಳು ಬಹುತೇಕ ಸಿನಿಮಾ ಶೂಟಿಂಗ್ ಮಾಡಲಿಲ್ಲ. ಇದು ಮೂಮೆಂಟ್, ಇದು ಮಾಡಿಬಿಟ್ರೆ ಇದು ಮೂವ್ ಆಗ್ಬಿಟ್ಟು ಕಳಿಸ್ಕೊಂಬಿಡುತ್ತೆ ಈ ಸ್ಟಿಚಸ್ ಎಲ್ಲನೂ. ಆ ನೋವು ಅನುಭವಿಸಿದವ್ರಿಗೆ ಗೊತ್ತಷ್ಟೇ. ಅದಾದಮೇಲೆ ನಾನು ಮತ್ತೆ ಹಿಂಗೆ ಸಿನಿಮಾ ಮಾಡ್ತೀನಿ, ಮತ್ತೆ ರಾಜಕಾರಣ ಮಾಡ್ತೀನಿ ಅಂತ ಅನಿಸಿರಲಿಲ್ಲ. ಭಗವಂತ ಎಲ್ಲ ಮರೆಸಿ ತಿರುಗಿ ಅದನ್ನೇ ಧೈರ್ಯ ಕೊಟ್ಟೆ. ಸಿನಿಮಾದಿಂದ ಅದೇ ನೀವು ಹೇಳ್ದಂಗೆ ಇಷ್ಟು ಡ್ಯಾಮೇಜ್ಗಳು ಮಾಡಿಕೊಂಡ್ರು, ಸಿನಿಮಾ ಪ್ರೀತಿ ಮಾತ್ರ ಕಡಿಮೆನೂ ಆಗಲಿಲ್ಲ, ಸಿನಿಮಾದಿಂದ ಹಿಂದೆನೂ ಬರಲಿಲ್ಲ. ಅದಾದಮೇಲೆ ಜಾಸ್ತಿ ಮಾಡಿದೆ ಸಿನಿಮಾಗಳು, ಸಿಕ್ಕಾಪಟ್ಟೆ ಮಾಡಿದೆ. ಅದಾದಮೇ�ೆ ಅದು ಏನಾಯಿತು ಅಂದರೆ ಕಣ್ಣಿಗೆ ಗ್ಲಾಸು ಗೀಸು ಹಾಕ್ಕೊಂಡು ಮಾಡಬೇಕು ಅನ್ನೋ ಥರ ಇತ್ತು. ಅದಕ್ಕೆಲ್ಲ ರಿಪೇರಿ ಅವ್ರು ಮಾಡೋವಾಗಲಿಕ್ಕೆ ಅವರೇ ಕೇಳಿದೆ, ಒಂದು ಕಣ್ಣಲ್ಲೇ ಇರ್ಬೋದು ಚಂದ್ರ, ತೊಂದರೆ ಇಲ್ಲ ಅಂದ್ರಲ್ಲ. ಸೊ ಆ ಗುಡ್ಡೆ ಶೇಪ್ ತನ್ನಿ ಅಂತ ಹೇಳಿ ಅದು ರೆಡಿ ಮಾಡಿ ಇದೆಲ್ಲ ಒಳಗೆ ಹಾಕಿ 28 ಹೊಲಿಗೆ ಹಾಕಿದ್ದು ಅವತ್ತೆ. ಈಗ 1991 ಅಂದರೆ 28 ವರ್ಷ ಆಯಿತು. ಸರ್, ಯೂಶಲಿ ಏನಾದರೂ ಒಂದು ಸಣ್ಣ ಡ್ಯಾಮೇಜ್ ಆಯಿತು, ಇನ್ನೊಂದೇನೋ ಆಯಿತು ಆರ್ಟಿಸ್ಟ್ಗೆ ಅಂದಾಗ ಅವಕಾಶಗಳು ಕಮ್ಮಿ ಆಗೋದೇ ಹೆಚ್ಚು. ಆದರೆ ನಿಮ್ದ್ರಲ್ಲಿ ಉಲ್ಟಾಯಿತು, ಅವಕಾಶಗಳು ಜಾಸ್ತಿ ಆಗ್ತಾ ಆಗ್ತಾ ಹಂಗೆ 500ಕ್ಕಿಂತ ಹೆಚ್ಚು ಸಿನಿಮಾಗಳು ಮಾಡ್ಕೊಂಡೇ ಬಂದ್ರಿ. ಅಲ್ಲೇ ಡಿಸಿಷನ್ ತೊಗೊಂಡೆ, ನನ್ನ ಪ್ರೊಫೆಷನ್ನಿಗೆ ಧಕ್ಕೆ ಆಗ್ದಂಗೆ ಏನಾದರೂ ಮಾಡಿ ಡಾಕ್ಟ್ರೆ, ಅಥವಾ ನನಗೆ ದುಃಖ ಬಂದುಬಿಟ್ಟು ಕಣ್ ಕಳ್ಕೊಂಬಿಟ್ರೆ ಹೆಂಗಪ್ಪ ಅದು ಹಾಳಾಗೋಲಿ ಅನ್ನೋ ಥರ ಅಂದ್ಬಿಡಿದ್ರೆ ಆ ಕರಿಗುಡ್ಡಿ ಇಲ್ಲಿ ಬಂದು ಕೂತಿರೋದು. ನಾನು ಅದನ್ನು ಹೆಂಗೆ ಎಲ್ಲ ಪಿಕ್ಚರ್ನಲ್ಲೂ ಆ ಥರ ಮಾಡೋಕ್ಕೆ ಪಾತ್ರ ಆಗಿರ್ತದೆ, ಎಲ್ಲ ಪಿಕ್ಚರನ್ನು ಕನ್ನಡಕ್ಕೆ ಹಾಕೊಂಡು ಮಾಡೋಕೆ. ಆಮೇಲೆ ರಾಜಕಾರಣದಲ್ಲಿ ಭಾಷಣ ಮಾಡ್ಬೇಕಾದ್ರೆ ಅಸಹ್ಯವಾಗಿ ಕಾಣಿಸ್ತಿರ್ತಿದ್ದೆ, ಹಿಂಗೆಲ್ಲೋ ನೋಡ್ದಂಗಿರೋದು. ಆ ಥರ ಧೈರ್ಯ ಮನೆಯವ್ರಿಗೂ ಹೇಳಿ ಮಾಡಿಸ್ಕೊಂಡೆ. ಆಮೇಲೆ ಭಾಳ ಜನಕ್ಕೆ ಇದು ನಾನು ಹಿಂಗೆ ನಿಮ್ಮ ಅದು ಇದು ಮಾಧ್ಯಮದ ಮುಖೇನ ಹೇಳ್ಕೊಂಡು ತಲುಪಿರೋದು ಬಿಟ್ಟರೆ ಇಲ್ಲದ್ರೆ ಯಾರಿಗೂ ಗೊತ್ತೇ ಆಗಿರಲಿಲ್ಲ. ಕಣ್ಣು ಹೋಗಿದೆ, ಕಿವಿ ಹೋಗಿದೆ, ತಲೆಗೇಟು ಬಿದ್ದಿದೆ, ಗಂಟ್ಲು ಹೋಗ್ಬಿಟ್ಟಿತ್ತು ಒಂದು ಅಂತ ಯಾರಿಗೂ ಗೊತ್ತಿಲ್ಲ. ಗಂಟ್ಲು ಹೋಗ್ಬಿಟ್ಟಿತ್ತು ಅಂದರೆ ಅದು ಅದೇ ಇನ್ಸಿಡೆಂಟು. ಜ್ವಾಲಾಮುಖಿ ಅನ್ನೋ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಭಾಷಣ, ಭಾಷಣ ಆದಮೇಲೆ ಶೂಟಿಂಗು, ಶೂಟಿಂಗ್ ಆದಮೇಲೆ ಚಾಟ ಪಚಾಟ ಧೂಳು ಇದೆಲ್ಲ ಅಲರ್ಜಿ ಆಗಿಬಿಟ್ಟು ವೋಕಲ್ ಕಾರ್ಡು ಸಿಂಗರ್ಸ್ ನಾಡ್ಯೂಲ್ ಅಂತ ಆಗಿ ಒಡೆದೋಯ್ತು. ಬಾಕ್ಸೇ ಒಡೆದೋಗುತ್ತೆ ಅಂತಾರೆ, ನನಗೂ ಗೊತ್ತಿಲ್ಲ ಡೀಟೇಲ್ಸ್ ಹೇಳೋಕ್ಕೆ. ಒಡೆದೋದ್ಮೇಲೆ ಕ್ರ್ಯಾಕ್ ಬಂತು, ಮಾಯಿಸ್ ನಿಂತೋಯ್ತು. ಅಂದರೆ ನಾನು ಎಷ್ಟೇ ಜೋರಾಗಿ ಹೇಗಿದ್ದೀರಾ ಅರ್ಚನಾ ಅನ್ನೋ ಇಷ್ಟೇ ಬರ್ತಿ, ಎಷ್ಟು ಕಿರುಚಿದ್ರು ಬರ್ತಿರಲಿಲ್ಲ. ಭಯಂಕರ ದುಃಖ ಆಯಿತು. ಯಾಕೆಂತಂದರೆ ನನ್ನ 2 ಪ್ರೊಫೆಷನ್ಗೆ ಮೇಯ್ನ್ ಅದು, ಒಂದು ರಾಜಕಾರಣಕ್ಕೆ ಭಾಷಣ, ಇನ್ನೊಂದು ಸಿನಿಮಾದಲ್ಲಿ ಮಾತು. ಆಮೇಲೆ ನನ್ನ ಮಾತಿಂದಲೇ ನನ್ನ ಪಾತ್ರ, ಇನ್ಯಾರೋ ಡಬ್ ಮಾಡೋಕ್ಕಾಗಲ್ಲ ನನ್ನ ಮಾತಿಗೆ. ಆವಾಗ ಸ್ವಲ್ಪ ಕಷ್ಟ ಆಯಿತು. ರಾಮಕೃಷ್ಣ ಹೆಗ್ಡೆ MLA ಆಗಿದ್ದೆ ಅವಾಗ ನಾನು, ಆವಾಗ ರಾಮಕೃಷ್ಣ ಹೆಗ್ಡೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಅವ್ರಿಗೂ ಆಗಿತ್ತಂತೆ ಆ ಥರದ್ದೇನು. ಸೊ ಧೈರ್ಯ ಕೊಟ್ಟವರು, ಇಲ್ಲಿ ಮಾಡಿಸ್ಲೇಬೇಡ, ನಾನು ಎಲ್ಲಿ ಮಾಡಿಸಿದ್ನೋ ನೀನು ಅಲ್ಲೇ ಹೋಗಿ ಮಾಡಿಸ್ಕೊಂಬ ಅಂತ. ಸರ್ಕಾರದ ದುಡ್ಡಿನಲ್ಲಿ ನನ್ನ ಬಾಂಬೆಗೆ ಕಳಿಸಿ, ಬಾಂಬೆನಲ್ಲಿ ಅಂಕಲೇಶ್ವರಿಯ ಅಂತ ಯಾರೋ ಡಾಕ್ಟ್ರು ಪ್ರಸಾದ್ ಅನ್ನ ಗೆಳೆಯರ ಜೊತೆ ಹೋಗಿ, ಅದು ಗೊತ್ತಿಲ್ಲ ಅದು ಗ್ಯಾರಂಟಿ ಬರುತ್ತೋ ಅಂತ ಮಾಡಿ ಅವರು ಹೇಳಿದ್ರೆ, ಇಲ್ಲ ಅಣ್ಣ ಚಂದ್ರ ನಿಮ್ಮ ಆಗಿರೋದು ನೋಡಿದಾಗ ರಿಪೇರಿ ಮಾಡುವಷ್ಟು ಸಾಮರ್ಥ್ಯ ಇದೆ, ಮಾಡ್ತೀನಿ ಅಂತಂದರು. ಅದು ಇಂಗ್ಲೀಷ್, ಅವ್ರಿಗೆ ಕನ್ನಡ ಬರ್ತಿರಲಿಲ್ಲ. ಆಮೇಲೆ ಮಾಡಿರು, ಮಾಡಿ 3-5 ದಿವಸ ಇಲ್ಲ, ವಾರ ಅಲ್ಲೇ ಇದ್ದೆ. ಆಮೇಲೆ ಒಂದು ಸತಿ ಹೇಳಿದೆ ಧೈರ್ಯವಾಗಿ, ಆ ಅನ್ನಿ ಅಂತ. ಆ ಅಂದಾಗ ಬಂತು ಲೈಟಾಗಿ, ಓ ಅನ್ನಿ ಎಲ್ಲ ತೋರಿಸ. ಆಮೇಲೆ ಆನಂದ ಆಯಿತು. ಮನೆಗೆ ವಾಪಸ್ ಬಂದು ಒಂದು 10-20 ದಿವಸ ರೆಸ್ಟ್ ಮಾಡಿ ಮತ್ತೆ ಆ್ಯಕ್ಟಿವ್ ಆಗಿ ಅದೇ ಗಂಟ್ಲು ವಾಪಸ್.
ದೃಶ್ಯ ನೋಡ್ತೀವಿ, ನಗ್ತೀವಿ, ಖುಷಿ ಪಡ್ತೀವಿ, ಸುಮ್ಮನಾಗ್ತೀವಿ. ಆ ಖುಷಿಯಿಂದ ಏನೇನಿದೆ ಅನ್ನೋದು ಇವೆಲ್ಲವೂ ಕೂಡ ಇವತ್ತು ನನ್ನ 66-67 ವಯಸ್ಸಿನಲ್ಲಿ ನಡೆದೋದ ಘಟನೆಗಳನ್ನ ಆ ಲೆವೆಲ್ಗೆ ವೈಭವೀಕರಿಸಿರೋದ್ರಿಂದ ಖುಷಿಯಾಗುತ್ತೆ. ನೋಡ್ತೀರಾ, ಅವತ್ತಿಗೆ ಯಾವುದು ನಮಗೆ ಗೊತ್ತಿಲ್ಲ. ಇದೆಲ್ಲ ಆಗ್ತೀವಿ ಅಂತ ಕನಸು ಇಲ್ಲ, ನನಸು ಇಲ್ಲ. ಊಟ ಸಿಕ್ಕಿದ್ರೆ ಸಾಕು, ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಅಕ್ಕ ತಂಗಿದ್ರಿಗೆ ಮದುವೆ ಆದರೆ ಸಾಕು, ಅಪ್ಪ ಅಮ್ಮನ ಕಾಪಾಡಿಕೊಂಡ್ರೆ ಸಾಕು, ಆಮೇಲೆ ಇನ್ನೊಬ್ಬರದ್ರ ಕೈ ಬೆಳೆದಂಗೆ ನಾವೊಂದಿಷ್ಟು ದುಡಿಯೋಕ್ಕಾದ್ರೆ ಸಾಕು. ಆಮೇಲೆ ವಿಪರೀತ ಒಳ್ಳೆಯ ವಿಲೇಜ್ ಅಂದರೆ ಗ್ರಾಮೀಣ ಭಾಗದಿಂದ ನಾವು ಬಂದಿದ್ದರಿಂದ ಸೌಲಭ್ಯ ಇರಲಿಲ್ಲ ನಮಗೆ ಚೆನ್ನಾಗಿ ಓದೋಕ್ಕೆ, ಒಳ್ಳೆ ಸ್ಕೂಲ್ಗಳು ಆ ಥರದ. ಇವತ್ತಿನ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ನಾವು ಓದೋದಕ್ಕೆ ಕೊಡ್ತಾ ಇದ್ದೀವಲ್ಲ, ಹಂಗೆ ಆಗ್ತಿರಲಿಲ್ಲ. ಅವ ಯಾವುದೋ ಒಂದು ಸರ್ಕಾರಿ ಶಾಲೆ 1ರಿಂದ 5ನೇ ತರಗತಿವರೆಗೂ ಒಬ್ಬನೇ ಮೇಷ್ಟ್ರು, ಹೆಡ್ ಮಾಸ್ಟ್ರು ಅವರೇ, ಜವಾನರು ಅವರೇ, ಅವರೇ ಬಂದು ಬಾಗಿಲು ತೆಗಿಬೇಕು. ಬೇಜಾರಾಗಿ 2 ದಿವಸ ಬತ್ತನೂ ಇರಲಿಲ್ಲ ಅವರು. ನಮಗೂ ಆಸಕ್ತಿ ಇಲ್ಲ, ಊರಿನವ್ರಿಗೂ ಏ ಮನೇಲಿ ಹೋಗ್ತಾನೆ ಬರ್ತಾರೆ ಅಷ್ಟೇ. ನೀನು ನಾನು ಆಮೇಲೆ ಕೊನೆ BSc ಕಂಪ್ಲೀಟ್ ಆಯಿತು, LLB ಸೇರಿಕೊಂಡೆ, ಪಾಸ್ ಆಗಲಿಲ್ಲ, ಇನ್ನೂ ಸ್ಟೂಡೆಂಟಾಗೇ ಇದ್ದೀನಿ. ಅದಾದಮೇಲೆ ನಾಟಕದ ಡಿಪ್ಲೊಮಾ ಮಾಡಿದೆ. ಆಮೇಲೆ ಅಷ್ಟೊತ್ತಿಗೆ ಈ ಲೈನ್ಗಳಿಗೆ ಬಂದುಬಿಡ್ತೀನಿ, ನಾಟಕ, ಸೀರಿಯಲ್ಲು, ಸಿನಿಮಾ ಬಂತು. ಆಮೇಲೆ ಇನ್ನೊಂದು ಮರ್ತಿದ್ದೆ, ಕ್ಲರ್ಕಾಗಿ ಅಪಾಯಿಂಟ್ ಆದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ, ಗುಮಾಸ್ನಾಗಿ ನರಸಿಂಹಯ್ಯನವರು. ನಾನು ಹೋರಾಟಕ್ಕೆ ಇಳಿದಿದ್ದೆ ಆವಾಗ, ಕನ್ನಡ ಹೋರಾಟ ಇದೆಲ್ಲ ಇತ್ತಲ್ಲ, ಏನು ಓದೋಕ್ಕಾಗ್ತಿರಲಿಲ್ಲ, ಒಳ್ಳೆ ಮಾರ್ಕ್ಸ್ ಬರ್ತಿರಲಿಲ್ಲ, ಲಾ ಕಾಲೇಜಿಗೆ ಸೇರಿದ್ದೆ ಕಾಲ ಕಳೆಯೋಕ್ಕೆ. ಅಲ್ಲಿ ಅವ್ರು ನೋಡಿ ಗುರುಸಿ, ಯಾಕೆ ಹಿಂಗೆ ಆಡ್ತಿದ್ಯಾ ನೀನು ಹಿಂಗೆ ಬಡವ ಅಂತ ಗೊತ್ತಾಯಿತು, ಬಡತನದಲ್ಲಿರೋರಿವರೆಲ್ಲ ಹಳ್ಳಿಯಿಂದ ಬಂದವರು. ಆಮೇಲೆ ಅವ್ರಿಗೆ ಧೈರ್ಯ ಇದೆಯಲ್ಲ ನಿನಗೆ, ಯಾತಕ್ಕೆ ಹಿಂಗೆ ಹಿಂಗೆ ಕೆಲಸ ಇಲ್ಲ ಸರ್, ಅದಕ್ಕೆ ಮಾಡ್ತೀವಿ ಕೆಲಸ ಸಿಕ್ಕಿದ್ದು, ನಾವು ಯಾಕೆ ಮಾಡೋಕೋಣ ಹೋರಾಟ, ನಾನು ಕೆಲಸ ಕೊಟ್ಟರೆ ಸುಮ್ಮನೆ ಇರ್ತೀಯ ಅನ್ನೋದು. ಆವಾಗ ಇಂಟ್ರೂ ಬರೆಸಿ ಯೂನಿವರ್ಸಿಟಿನಲ್ಲಿ ಅವರೇ ಇದ್ದರು, ಅವಾಗ ಅಪಾಯಿಂಟ್ ಮಾಡಿದ್ರು. ಸರ್, ನಿಮ್ಮ ಸಿನಿಮಾ ಅಲ್ಲ, ನಿಮ್ಮ ಜರ್ನಿನೇ ಒಂದು ಸಿನಿಮಾ ಮಾಡ್ಬೋದಲ್ಲ ಸರ್, ಹೆಂಗೆ ಹೆಂಗಿದ್ರಿ, ನೀವು ಏನೇನು ಮಾಡಿದ್ರಿ ಅಂತ. ಬೆಂಗಳೂರಿನಲ್ಲಿ ಮಠದಲ್ಲಿ ಓದಿದ್ದು ನಾನು, ತುಮಕೂರು 1ನೇ ತರಗತಿಯಿಂದ 5ರವರೆಗೂ ಏಕ ಉಪಾಧ್ಯಾಯ ಶಾಲೆ. ಅದಾದಮೇಲೆ 1-3 ಕಿಲೋಮೀಟ್ರ್ ನಡ್ಕೊಂಡೋಗಿ ಓದ್ತಾ ಇದ್ದೆ. ಅದು ಸರಿ ಹೋಗಲ್ಲ ಅಂತ ಮನೆಯಲ್ಲಿ, ನಮ್ಮ ಚಿಕ್ಕಪ್ಪ ಅವರ ಊರು ಮುತ್ಸಾಗರ ಅಂತ ಇದೆ ನೆಲಮಂಗಲದ ಹತ್ರ, ಮಾಗಡಿ ತಾಲೂಕಲ್ಲಿ, ಅಪ್ಪಾಜಪ್ಪನವರು ಚಂದ್ರಮ್ಮನವರು ಅಂತ ಅವ್ರ ಮನೇಲಿದ್ದೆ. ಈಗ ನನ್ನ ತಮ್ಮ ಅಲ್ಲಿ ನನ್ನ ಸೋಮಶೇಖರ್ ಅಂತ, ಅವ್ರ ಮನೆಗೆ ಓದ್ತಿರ್ಬೇಕಾದ್ರೆ ಅಲ್ಲೂ ಇವನು ಸರಿಯಾಗಿ ಓದಲ್ಲ. ಯಾ ಓದಲ್ಲ ಅಂದರೆ ನಮ್ಗೆ ಬರ್ತಾನೆ ಇರಲಿಲ್ಲ, ಅರ್ಥನೂ ಆಗ್ತಿರಲಿಲ್ಲ. ದಡ್ರೆ, ಬೇಸಿಕಲಿ ದಡ್ರೇ, ಕೆಟ್ಟವರಲ್ಲ, ಇಲ್ಲಿ ಎರಡು ಅರ್ಥ ಮಾಡ್ಕೋಬೇಕು, ಕೆಟ್ಟವರು ಅಲ್ಲ, ನಾನು ಬುದ್ಧಿನೂ ಇಲ್ಲ ಅಂತ ಅಲ್ಲ, ಮುಗ್ದತ್ತೆ. ನಮ್ಗೆ ಅದೇನು ಕಲಿಸಿದ್ರು ನಮ್ಗೆ ಅರ್ಥ ಆಗ್ತಿರಲಿಲ್ಲ. ಪುಸ್ತಕದ್ದು ದ್ವೇಷಗಳು ನಾವು ಅಷ್ಟೇ, ನಿನ್ನೆ ಪ್ರಪಂಚದ ದ್ವೇಷಗಳೇನಾಗಿರಲಿಲ್ಲ. ಅಲ್ಲಿಂದ ಮಠಕ್ಕೆ ತಗೊಂಡೋಗಿ ಹಾಕಿದ್ರು ಸಿದ್ಧಗಂಗಾ, ಉಚಿತ ಎಲ್ಲ ಊಟ ಬಟ್ ಇದೆಲ್ಲ. ಅಲ್ಲಿ ಹೋದ್ಮೇಲೆ ಒಂದು ಬದುಕಿನ ಒಂದು ಅರ್ಥವನ್ನು ಸ್ವಾಮೀಜಿಯವರ ನಡವಳಿಕೆ ಮತ್ತು ಸ್ವಾಮೀಜಿಯವರ 3ನೇ ದರ್ಜೆಯಲ್ಲಿ ಪಾಸ್ ಆಗಿದ್ದು. ಅಂದರೆ ಫಸ್ಟ್ ಅಟೆಂಪ್ಟ್ಗೆ ಆದಾಗ ನಮ್ಮ ಊರಿನವರೆಲ್ಲ ಕೊಂಡಾಡಿದ್ರು, ಏನಪ್ಪ ನಾನು ಪಾಸ್ ಆಗಿರೋದೇ 3ನೇ ಕ್ಲಾಸು, ಊರಿನವ್ರಿಗೆ ನಾನು ಒಬ್ಬನೇ ಪಾಸ್ ಆಗಿದ್ದೆಲ್ಲ ಅಂದರೆ ನಾನು ನನ್ನ ಸ್ನೇಹಿತ ಇನ್ನೊಬ್ಬರು ನಾಗರಾಜನ್, ಅದೇ ದೊಡ್ಡದು ವಿಷಯ ನಮಗೆ. ಚುಡ್ಡಿಯಲ್ಲ ದೊಡ್ಡ ಊರಿಗೆ ದೊಡ್ಡ ಮನುಷ್ಯ ನಾನೇ ಅನ್ನೋ, ನಾನು ಇನ್ನೊಬ್ಬ ನಮ್ಮ ಫ್ರೆಂಡು ಅವ್ನು ನನಗಿಂತ ಬುದ್ಧಿವಂತ. ಹಾಗೆ ಮಠದಲ್ಲಿ ಹೋದ್ದು, ಏಕ್ದಮ್ PUC ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸ್ಬಿಟ್ರು. ಅದು ಆ ಮಠದಿಂದಲೇ ಹೋಗ್ತಿದ್ದೆ ಇದಕ್ಕೆ ತುಮಕೂರಿಗೆ. ಆವಾಗ 5 ಪೈಸದ ಅರ್ಥ ಆಗ್ತಿರಲಿಲ್ಲ, ಅವ್ರು ಏನೋ ಮಾತಾಡೋರು ನೋಡಿ, ಎಲ್ಲರೂ ನಗ್ತಾಗ ನಾವು ಅನ್ನೋದು ಸುಮ್ಮನಿರು, ಏನು ಬಂದು ಕೇಳಿದ್ರು ಗೊತ್ತಾಗ್ತಿರಲಿಲ್ಲ. ಸೊ ಮನೆಯಲ್ಲೂ ಭಾರಿ ಗಂಭೀರವ, ನಿನ್ನ ಮಾರ್ಕ್ಸ್ ಎಷ್ಟು, ನಿಂದು ಇದೆಷ್ಟು, ನೀನು ಹೆಂಗೆ ಓದ್ತಿದ್ಯಾ ಅಂತ ಕೇಳಿದ್ರು. ಆಯ್ತಾ 1 ವರ್ಷಕ್ಕೆ ಹೋದಾ, ಹ್ಞೂ ಸರಿ ಬಿಡಪ್ಪ. ಅವಾಗೆಲ್ಲ ಕ್ಯಾರಿ ಓವರ್ ಸಿಸ್ಟಮ್ ಬೇರೆ ಇದ್ವಲ್ಲ. ಆಮೇಲೆ ನನ್ನ ದೃಷ್ಟ ತುಂಬ ಬ್ರಿಲಿಯಂಟು, ನನ್ನ ಪಕ್ಕದಲ್ಲಿದ್ದ ನಾಗರಾಜ ಅಂತ ನಮ್ಮೂರಿನ, ಈಗ ಆಡಿಟ್ರಾಗಿ ರಿಟೈರ್ಡ್ ಆಗಿದ್ದಾರೆ. ಏನು ಬರೆಯೋಕೆ ಬರದೆ ಹೋಗಿ ಕೂತಿದ್ದೆ, ಹೆಂಗೂ ಫೇಲ್ ಆಗ್ತೀವಿ. ಆಮೇಲೆ ಮನೆಯಲ್ಲೂ ಬೈತಾರೆ ಅನ್ನೋದು ನಮಗೇನು ಗ್ಯಾರಂಟಿ ಏನಿಲ್ವಾ, ಓದ ಫೇಲ್ ಅವ್ನು ಸರಿ ಬೈತಾರೆ, ನೀವು ದಡ್ಡ ನನ್ನ ಮಗಳು ಓದಲ್ಲ ಮಾಡ ಅಂತ ಅಷ್ಟು ಬಿಟ್ಟರೆ ಅಂತ. ಆಮೇಲೆ ನೋಡಿದ್ರೆ ಅಲ್ಲಿ ಹೆಂಗೋ ಅವ್ನ ಪಕ್ಕದಲ್ಲಿ ಕೂತಿದ್ದು ದೊಡ್ಡ ಹಾಲ್ ಇದ್ದಿದ್ದರಿಂದ ಆ ಇನ್ವಿಸಿಲೇಟರ್ ಅಲ್ಲಿ ಇಲ್ಲಿ ಓಡಾಡುವಾಗ ಅವ್ನು ಕೇಳಿದೆ, ನೀನೇನೋ ಬರೆದಿರೋ ತೋರಿಸ ನಂಗೊಂದಿಷ್ಟು ಬರಿತೀನಿ ಅಂತ. ಅಪ್ಪಪ್ಪ ಅವ್ನು ಪಾಪ ಪ್ರೀತಿಯಿಂದ ಬರೆದಿರೋದು ನಿಂಗೆ ಎಡಕ್ಕೆ ತೆಗೆದು ಇಡೋನು ಇಟ್ಟಿದ್ದ. ಹಂಗಾರೆ ನೀವು BSc ವರೆಗೂ ಕಾಪಿ ಹೊಡೆದೇ ಪಾಸ್ ಹಾಕೊಂಬಂದ್ರ, ಅಥವಾ ಯಾವುದ್ರಲ್ಲಾದ್ರು ನೀವು ಓದಿ ಪಾಸ್ ಆಗಿರೋದು ಯಾವುದು? ನಾನು ಓದಿ ಪಾಸ್ ಆಗಿರೋದು ಸಿನಿಮಾ, TV, ರಂಗಭೂಮಿ, ರಾಜಕಾರಣ. ಅವಾಗ ನಾನು ಪಾಸ್ ಆಗ ಫೇಲ್ ಆಗ್ಬಿಟ್ಟ. ವಿಚಿತ್ರ ಅಂದರೆ ಊರಲ್ಲ ಏನಿದ್ರು ಇವನು ಬುದ್ಧಿವಂತ ಅನ್ಕೊಂಡ್ರೆ ಇವನು ಪಾಸ್ ಆಗ್ಬಿಟ್ಟ ಅನ್ನೋದು. ಅವ್ನು ಪಾಪ ಒಂದು ಸಬ್ಜೆಕ್ಟಲ್ಲಿ ಹೋದ್ರೆ ಕಾಪಿ ಹೊಡೆದವನು ಪಾಸ್ ಆದ ಕಾಪಿ ಹೊಡಿಯೋಕೆ ಸಹಾಯ ಮಾಡಿದವನು ಫೇಲ್ ಆಗ್ಬಿಟ್ಟ. ಇಂಥ ಅನ್ಯಾಯನೂ ಆಗಿದೆ ನಮ್ಮಿಂದ. ನೀವೇ ಹೇಳ್ದಂಗೆ ಅಂದರೆ ನಿಮ್ಮ ಫ್ಯಾಮಿಲಿ ತುಂಬ ವೆಲ್ ಸೆಟಲ್ಡ್ ಫ್ಯಾಮಿಲಿನೂ ಅಲ್ಲ, ಅಥವಾ ಸ್ಟ್ರಗ್ಲಿಂಗ್ ಲೈಫು ಅಲ್ಲ, ಒಂದು ಮಟ್ಟಕ್ಕೆ ಬೆಳ್ಕೊಂಡು ಬಂದ್ರಿ ನೀವು. ಹಳ್ಳಿ, ಸಣ್ಣ ಹಳ್ಳಿ, ಒಂದು 100 ಮನೆ ಆಜುಬಾಜಲ್ಲಿ ಇದ್ದಂಥ ಹಳ್ಳಿ, ಆ ಹಳ್ಳಿನಲ್ಲಿ 3-4 ಸಮಾಜಗಳಿದ್ದಂಥ ಹಳ್ಳಿ, ಅಂದರೆ ಸಮಾಜ ಅಂದರೆ ಜಾತಿಗಳಿದ್ದಂಥವು, ಆಮೇಲೆ ದಲಿತ ವರ್ಗ ಇದ್ದಂಥವು,
ಆಮೇಲೆ ನಡ್ಕೊಂಡು ಹೋಗಬೇಕಾಯ್ತು ಬಸ್ಗೆ. ನೆಲಮಂಗಲ ಅಂತ ಒಂದು ತಾಲೂಕಿತ್ತು, 7 ಕಿಲೋಮೀಟ್ರ್ ಅಲ್ಲಿಗೆ. ಅಲ್ಲಿಗೆ ಹೋಗ್ಬೇಕಾದ್ರೆ 2 ಕಿಲೋಮೀಟ್ರ್ ನಡ್ಕೊಂಡು ಬಂದು ಊರು ಒಂದೇ ಬಸ್ಸು ಒಂದೇ ಸತಿ ಬರ್ತಿದ್ದು. ಅದಕ್ಕೆ ಕುಂತ್ಕೊಂಡು ಅನ್ನೋದಕ್ಕಿಂತ ಅದರಲ್ಲಿ ತುಂಬಿಕೊಂಡು ಅವಾಗೆಲ್ಲ ತುಂಬಿಕೊಂಡು, ಯಾಕಂದರೆ ಫಸ್ಟ್ ಫಸ್ಟ್ ಹತ್ಕೊಳ್ಳೋರಿಗೆ ಸೀಟ್ ಸಿಕ್ತಿತ್ತು. ನಾವೆಲ್ಲ ನೆತಾಡ್ಕೊಂಡು ಅಲ್ಲಿ ಇಲ್ಲಿ ನಿಂತ್ಕೊಂಡು ಬರಬೇಕಾಯ್ತು. ಅದರೊಳಗೆ ಬಂದು ನೆಲಮಂಗ್ಲಕ್ಕೆ ಹೋಗೋದು ಅಂದರೆ ಒಂದು ಹಬ್ಬ. ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತೀವಿ ಅಂದರೆ, ಒಂದು ಸಿನಿಮಾ ಗಿನಿಮಾಗೆ ಹೋಗ್ತೀವಿ ಅಂದರೆ ಅದು ಸಂಭ್ರಮ ಅಂತ ಹೇಳ್ಬೋದು. ಸಿನಿಮಾ ನೋಡೋ ಆಸಕ್ತಿ ಇಲ್ಲಮ್ಮ, ನನಗೆ ಆ ಥರದ ಹುಚ್ಚೆ ಇಲ್ಲ. ಆದರೆ ಮಠಕ್ಕೆ ಹೋಗೋದ್ಮೇಲೆ ಅಲ್ಲೂ ವಿದ್ಯಾಭ್ಯಾಸ ತಲೆಗತ್ತಿದ್ದಾಗ ಇದಂತ ಎನ್ ಎಸ್ ಎಸ್ಸು ಇದಕ್ಕೆಲ್ಲ ಸೇರಿಸೋರೆಲ್ಲ ವಾಲಂಟಿಯರ್ಸ್ ಅಂತ ಹಾಕಿ ಜಾತ್ರೆ ನಡೀತದೆ ವರ್ಷಕ್ಕೊಂದ್ಸತಿ ಸಿದ್ಧಗಂಗಾ ಮಠದಲ್ಲಿ ದೊಡ್ಡ ಜಾತ್ರೆ, ನನ್ನಿನ ಜಾತ್ರೆ, ದೊಡ್ಡ ಜಾತ್ರೆ ಅಂದರೆ ಶಿವಕುಮಾರ ಸ್ವಾಮಿ ಹುಡುದು. ಆ ಜಾತ್ರೆಯಲ್ಲಿ ನಮ್ಮನ್ನೆಲ್ಲ ಡ್ಯೂಟಿ ಹಾಕೋರು, ಹೋಟ್ಲ್ ಹತ್ರ ಕಾಯೋದಕ್ಕೆ, ಸಿನಿಮಾ ಥಿಯೇಟ್ರ್ ಹತ್ರ ನೋಡ್ಕೊಳ್ಳೋಕ್ಕೆ, ಗಲಾಟೆ ಆಗದಂಗೆ ಎಲ್ಲ ನೀರುಗಿಲ್ಲಿ ಕೊಡಿಸೋದು ಇದಕ್ಕೆಲ್ಲ. ಅವಾಗ ಪುಕ್ಷಟ್ಟೆ ಸಿನಿಮಾ ನೋಡೋ ಚಾನ್ಸ್ ಸಿಕ್ತಲ್ಲ, ಟೆಂಟ್ಗಳು ಬರೋದು ಅವಾಗ ಸಿನಿಮಾ ಅಂದರೆ ಟೆಂಟ್. ಅವಾಗ ಬರೀ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಈ ಥರದ ಸಿನಿಮಾಗಳು, ಆಮೇಲೆ ಯಾರು ಬೇಕಾದ್ರೂ ನೋಡ್ಬೇಕಾದ ಸಿನಿಮಾಗಳು ಇವತ್ತಿನ ಥರ ಅಲ್ಲ. ಆ ಸಿನಿಮಾಗಳು ನೋಡೋದಕ್ಕೆ ಕಾಸಿಲ್ಲ, ದುಡ್ಡಿಲ್ಲ, ಕಾಸು ಇರ್ತಾನೆ ಇರಲ್ಲ ನಮ್ಮ ಹತ್ರ. ಹಂಗಾಗಿ ಆ ಟೆಂಟು ಅಕಸ್ಮಾತ್ ಬಿಡದೇ ಹಿಂದ್ಗಡೆಯಿಂದ ನೋಡಿವೋ ನಾವು, ಎಲ್ಲ ಉಲ್ಟಾ ಕಾಣೋದು, ಎಡಗೈಲಿ ಕಾಫಿ ಕುಡಿಯೋದು, ಎಡಗೈಲಿ ಫೈಟ್ ಆಗೋದು, ತೆರೆ ಹಿಂದ್ಗಡೆಯಿಂದ ಓಪನ್ ಇರೋದು, ಅಲ್ಲಿಗೆ ಉಲ್ಟಾ ಕಾಣೋದು, ಅಲ್ಲೋಗಿ ಕೂತ್ಕೊಂಡು ನೋಡ್ತಿದ್ದ ಸಿನಿಮಾಗಳನ್ನ. ಒಳಕ್ಕೂ ಹೋಗಿ ನೋಡ್ಕೊಂಡು ಹೋಗ್ತಿದ್ದು. ಹೋಟ್ಲ್ಗಳಿಗೆ ದುಡ್ಡು ಇರ್ತಿರಲಿಲ್ಲ, ಬಟ್ ದಿವಸ ದೋಸೆ ತಿನ್ನೋ, ಇಡ್ಲಿ ತಿನ್ನೋ. ಹೆಂಗೆ ಅಂದರೆ, ಅದು ಇವತ್ತು ಹೇಳ್ತೀನಿ, ಯಾರು ಹಿಡಿದು ನಾನು ಒಳಕ್ಕೆ ಹಾಕಲ್ಲ. ಇಬ್ಬರು ಒಂದ್ಸತಿ ತಿಂಡಿಗೆ ಹೋಗ್ಬಿಟ್ಟು ಹೋಟ್ಲು, ಹೋಟ್ಲು ಅಂದರೆ ಟೆಂಟ್ಗಳ್ದು ಇರಲ್ಲ, ಅವನೊಂದು ಕಡೆ ನಾನೊಂದು ಕಡೆ ಬೇರೆ ಬೇರೆ ಕೂತ್ಕೊಂಡು ನಾನು ಬರೀ ಕಾಫಿ ಕುಡಿದಿದ್ದು, ದುಡ್ಡು ಹೆಂಗೋ ಹೊಂಚ್ಕೊಂಡು ಅವನು ದೋಸೆ ತಿಂದಿದ್ದು ಎರಡು ತಿನ್ನೋ ಥರ ಮಾಡಿಕೊಂಡು. ಅದೆಲ್ಲ ಆದಮೇಲೆ ಪೆನ್ಸಿಲ್ನಲ್ಲಿ ಬರ್ಕೊಡೋರು ಬಿಲ್ನ, ಚಿಕ್ಕದಿಷ್ಟಲ್ಲ ಬಿಲ್ ಕೌಂಟ್ರ್ ಕೊಡೋಕ್ಕೆ, ಆ ಬಿಲ್ನ ಒಂದು ಹೊಡ್ಕೊಂಬಂದ್ಬಿಟ್ಟಿದ್ದು. ಕಾಫಿದು ಮಾತ್ರ ಕೊಟ್ಟು ನಾವು ಬಂದುಬಿಟ್ಟಿದ್ದು ಆಚೆ. ದೋಸೆದನ್ನ ನಮ್ಮ ತಾವಿತ್ತು, ಅದನ್ನು ಅಳಿಸೋದು, ಬೇರೆ ಬರ್ಕೊಂಬಿಡೋದು, ಎಷ್ಟು ಬೇಕೋ 50 ಪೈಸ ಅಂತ ಬರ್ಕೊಳ್ಳೋದು, 3 ರೂಪಾಯಿ ತಿನ್ನೋದು, ಬರೋದು, ತಿರ್ಗಿ ಹತ್ತಂದ್ಮೇಲೆ ಅದನ್ನು ಅಳಿಸ್ಕೊಳ್ಳೋದು, ಬರ್ಕೊಳ್ಳೋದು ಪ್ರತಿ ದಿವಸ. ಭೂತಯ್ಯ ನಮಗ ಅಯ್ಯು ಸಿನಿಮಾ ಥರ ಆಯಿತು ನಿಮ್ಮ ಕತೆ. ಏನು ಮಾಡೋದು, ನಾನು ಅದನ್ನು ಮೋಸ ಅಂತ ಅನ್ಕೊಂಡಿಲ್ಲ, ಅದೇನು ಅವ್ರಿಗೇನು ದೊಡ್ಡದ ಅನ್ಕೊಂಡು ನಾವು ತಿಂತೀವಿ. ಸಿನಿಮಾ ಅದೇ ನೀವು ಹೇಳಕ್ಕೆ ಆಸಕ್ತಿ ಏನಿಲ್ಲ, ಫ್ರೀಯಾಗಿ ಸಿಗ್ತಿತ್ತು. ಅದಕ್ಕೆ ಇಂಪ್ರೆಸ್ ಯಾಕಾದ್ರು ಅಂದರೆ ರಾಜ್ಕುಮಾರ್ ಪಿಕ್ಚರ್ಗಳೇ ನಾವು ಹೆಚ್ಚಿಗೆ ನೋಡಿದ್ದು. ಅದ್ರ ಜೊತೆ ಒಳಗೆ ನಮ್ಗೆ ಹೆಚ್ಚಿಗೆ ಇಂಪ್ರೆಸ್ ಆಗಿದ್ದು ರಾಜ್ಕುಮಾರ್ಗಿಂತ ಹಾಸ್ಯ ಪಾತ್ರಗಳು, ನರಸಿಂಹರಾಜು, ಬಾಲಕೃಷ್ಣ, ದಿನೇಶು, ಅವ್ರ ರೋಲ್ಗಳು ನಮಗೆ ಬಲು ಖುಷಿ ಕೊಡೋವು. ಅವ್ರು ಬಂದರೆ 2-2 ಸತಿ ಹೋಗಿ ಕೂತ್ಕೊಂಡು ನೋಡಿವು ಅವ್ರದ್ದು ಮಾತ್ರನೇ. ಅದ್ಯಾಕೋ ಗೊತ್ತಿಲ್ಲ, ಅಂದರೆ ಹಾಸ್ಯದ ಪ್ರವೃತ್ತಿ ಅವತ್ತಿಂದಲೇ ನಮಗೆ ಬೆಳಕಂತ ಕಾಣಿಸುತ್ತೆ. ನಾಟಕ ಥಿಯೇಟ್ರ್ ಅಲ್ಲಿ ಸುಮ್ಮನೆ ಹೋಗಿವು ಕಲಾಕ್ಷೇತ್ರದಲ್ಲಿ, ಅಕಸ್ಮಾತ್ ದುಡ್ಡಿದ್ದರೆ 1 ರೂಪಾಯಿ ಏನೋ ಟಿಕೆಟ್, 2 ರೂಪಾಯಿ ಇತ್ತು ಅದು ಕೊಟ್ಟು ಹೋಗೋದು, ಇಲ್ಲದ್ರೆ ಲೇಟಾಗಿ ಎಲ್ಲ ಶುರು ಆದಮೇಲೆ ಜನ ಬರ್ತಿದ್ರೆ ಬಿಟ್ಬಿಡೋರು, ಅವಾಗ ಹೋಗಿ ಕೂತ್ಕೊಂಡು ನೋಡೋದು, ಕಾಸಿಲ್ಲ. ಇವಾಗ ಹಂಗೆ ನೋಡ್ತಿದ್ದಾಗ ನಮ್ಮನ್ನು ನೋಡಿ ಯಾರೋ ಗುರುಸಿದ್ದು ಪಾತ್ರ ಮಾಡಿಸಿದ್ದು. ಮೊದಲು ಮಾಡಿದ ನಾಟಕ, ಮೊದಲು ಮಾಡಿದ ಸಿನಿಮಾ ನೆನಪಿದೆಯಾ, ಆ ನೆನಪುಗಳನ್ನು ಹೇಳೋದು? ಮೊದಲು ಮಾಡಿದ್ದು ಅಂದರೆ ವ್ಯವಹಾರಿಕವಾಗಿ ಮಾಡಿದ್ದು ಸಿನಿಮಾ ಬೇರೆ. ಖುಷಿಗೆ ಅಂದರೆ ನಾಟಕದಲ್ಲಿ ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೆ ಒಬ್ಬ ಮೇಷ್ಟ್ರು ಇದ್ದರು, ಅವರು ಏಜ್ ಬಾರ್ ಅಂತ ಒಂದು ನಾಟಕನ ಮಾಡಿಸಿದ್ರು, ಅದರಲ್ಲಿ ಪಾತ್ರ ಮಾಡಿದ್ದೆ. ಕಾಲೇಜ್ ಅಂದರೆ ಅದರಲ್ಲಿ ಗಿರ್ಜಮ್ಮ ಇದಾರಲ್ಲ ಇವತ್ತು ಲೋಕೇಶ್ ಹೆಂಡತಿ, ಅವ್ರನ್ನ ಕರೆಸಿ ಹೀರೋಯಿನ್ ರೋಲ್ ಮಾಡಿಸಿದ್ರು ಅದರಲ್ಲಿ. ಅವರು ಪ್ರೊಫೆಷನಲ್ ರಂಗಭೂಮಿ ನಟಿ ಆಗಿದ್ದರು, ಅವ್ರನ್ನ ಕರೆಸಿ ಮಾಡಿದ್ರು. ನಮಗೆಲ್ಲ ಭಾಳ ಆತರ ಕಾತರ, ಹುಡುಗಿ ಜೊತೆ ಪಾತ್ರ ಮಾಡ್ತೀವಿ ಹಾಗೆ ಹೇಗೆ ಅದು ಸಿನಿಮಾ ಮಾಡ್ತಿರೋ ಪ್ರೊಫೆಷನಲ್ ಜೊತೆ. ಅವರು ರಿಹರ್ಸಲಿಗೆ ಬರ್ತಿರಲಿಲ್ಲ, ಬರಲೇ ಇಲ್ಲ. ನಾವೇ ಮಾಡ್ಕೊಂಡು ಆ ಗಂಡು ಪಾತ್ರ, ನಾನು ಅವ್ರ ಅಪ್ಪನ ಪಾತ್ರ, ಹುಡುಗಿ ಹೀರೋಯಿನ್ ಅಪ್ಪನ ಪಾತ್ರ, ಅದು ಇನ್ನೊಂದು ಮೇಷ್ಟ್ರೆ ಮಾಡೋರು. ಆ ಮೇಷ್ಟ್ರು ಬಂದು ಮಾತಾಡ್ಸೋರು, ಹೋಗೋರು ಮಾತಾಡ್ಸೋರು, ಹೋಗೋರು ಪಕ್ಕದಲ್ಲಿ ಬಂದು ಕೂತ್ಕೊಳ್ಳೋರು, ಹೋಗೋರು, ಅಷ್ಟೇ ಆನಂದ. ಪಕ್ಕದಲ್ಲಿ ಕೂತ್ಕೋತಾರೆ ಅನ್ನೋದೇ ಒಂದು ಆನಂದ ಅಂತ ನಾವು ಅಂದ್ಕೊಂಡಿದ್ದು. ಆಯಮ್ಮ ಬಂದರು ನಾಟಕ ದಿವಸನೇ ಎದ್ದ ಡೈಲಾಗ್ ನೋಡ್ಕೊಂಡು ಬಂದವ್ರು ಮುಂಚೆನೇ, ಅಷ್ಟು ಪಳಗಿದ್ದವ್ರು. ಅವತ್ತು ನಾಟಕ ಫಸ್ಟ್ ಸೀನೇ ಮುಗೀತು, 2ನೇ ಸೀನಲ್ಲಿ ನನ್ನ ಹತ್ರ ಬರಬೇಕು ಬಂದರು. ಈ ಮೇಷ್ಟ್ರು ನನ್ನೇನು ತಬ್ಕೊಂಡಿರಲಿಲ್ಲ, ಆಯಮ್ಮ ಅಪ್ಪ ಅಂತ ಮಗಳು ಅನ್ನೋ ಕಾರಣಕ್ಕೆ ಬಂದು ತಬ್ಕೊಂಬಿಟ್ಲು. ಮಾತು ನಿಂತೋಯ್ತು ನನಗೆ, ಫುಲ್ ಮಾತು ನಿಂತೋಯ್ತು. ಅವಳು ಎರಡೂ ನೋಡ್ಕೊಂಬಂದಿದ್ಲು ತರ್ಕಿಲಿ. ಸೊ ನನ್ನ ಮಾತು ಅವ್ರ ಮಾತು ಇಬ್ಬರದ್ದು ಆಡ್ಕೊಂಡು ಅವರೇ ನಾಟಕ. ಮಾತು ನಿಂತೋಗಿ ಬೆವತೋಗಿ ಕೈಕಾಲೆಲ್ಲ ನಡುಕ್ತಾ ಇದ್ದು, ಅದು ಮೊದಲನೇ ಎಕ್ಸ್ಪೀರಿಯೆನ್ಸ್ ಗಿರಿಜಮ್ಮನವ್ರ ಜೊತೆ. ಆಮೇಲೆ ಆ ಗಿರಿಜಮ್ಮನವ್ರ ಜೊತೆ ಒಂದು 50 ಪಿಕ್ಚರ್ ಮಾಡಿರ್ಬೋದು ನಾನು. ಇದು ನಾಟಕದ ಎಂಟ್ರಿ, ಸಿನಿಮಾ ಎಂಟ್ರಿ ಪಣಿಯಮ್ಮ ಅಂತ ಒಂದು ಪಿಕ್ಚರು, ಪ್ರೇಮಾಕಾರ ಅಂತರು, ಬಿ ವಿ ಕಾರಂತರ ಅವರು ಅವಾರ್ಡ್ ಬಂತಲ್ಲ ಅದಕ್ಕೆ, ಅವ್ರದ್ದು ಫಸ್ಟ್ ಪಿಕ್ಚರ್ ಅವ್ರ. ಅದು ಭಾಳ ಮಜಾ ಆಯಿತು. ನಾವು ನಾಟಕ ಆಡ್ಕೊಂಡು ಕೂತಿರೀವೋ ಯಾವಾಗ ಇವು ಫ್ರೀ ಇದ್ದಾಗೆಲ್ಲ ರವೀಂದ್ರ ಕಲಾಕ್ಷೇತ್ರದ ಕಲ್ ಮೇಲೆ ಕೂತಿರೀವೋ. ಆ ಟೈಮ್ನಲ್ಲಿ ನಾನು ಹೇಳ್ತಿರೋದಿದ್ದು 78 79 ಅಂದರೆ 40 ವರ್ಷಗಳ ಹಿಂದಕ್ಕೆ ಹೋಗಿ. ಅವ್ರು ಭಾಳ ಫೇಮಸ್ಸು ನಮ್ಮ ಬಿ ವಿ ಕಾರ್ ಅಂತ, ಅವ್ರ ಹೆಂಡ್ತಿ ನಾಟಕ ಮಾಡ್ತಾಯಿದ್ರು, ಸಿನಿಮಾ ಮಾಡ್ತಾಯಿದ್ರು.
ಅದರಲ್ಲಿ ಕಟ್ಟೆ ರಾಮಚಂದ್ರ ಅಂತ ಕೇಳಿದ್ದೀರ, ಒಬ್ಬ ಡೈರೆಕ್ಟ್ರು ಕಟ್ಟೆ ರಾಮಚಂದ್ರ ಅಂತ ಇದ್ದಾರೆ ಅವರು, ಅವರು ಅಸಿಸ್ಟೆಂಟ್ ಏನೋ ಆಗಿದ್ದರು. ಅಲ್ಲೆಲ್ಲ ಆ ಟೀ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಕಾಫಿ ಕುಡ್ಕೊಂಡು ಕೂತಿದ್ವಲ್ಲ ಅಲ್ಲಿ, ಆಗ ಅವ್ನು ನೋಡಿ ಬಂದೆ, ಏ ಬರ್ರೋ ಯಾರೋ ಫ್ರೀ ಇದ್ದೀರೇನು ನಾಳೆ ನಡೆದ್ರಲ್ಲ, ಯಾಕೆ ಗುರುವೆ, ಏ ನಿಮ್ಮದೇನು ದುಡ್ಡು ಖರ್ಚಿಲ್ಲ, ಸಿನಿಮಾದಲ್ಲಿ ಪಾತ್ರ ಸಿಕ್ಕಿದೆ ಮಾಡಿಬಿಡಿ, ಏನು ಗುರುವೆ ಅಂತಂದು ಏನು, ಏ ಹೋಗೇ ಯಾವನು ಹೋಗ್ತಾನೆ ಶಿವಮೊಗ್ಗ ಇದು ತೀರ್ಥಳ್ಳಿ ಅಂತ ಅಂದರು. ಇಲ್ಲ ಇಲ್ಲ, ಜೋಬಿಗೆ ಟಿಕೆಟ್ ಇಟ್ಬಿಟ್ಟು ಬಸ್ ಟಿಕೆಟು ಶಿವಮೊಗ್ಗದ್ದು 5 ರೂಪಾಯಿ ಏನೋ ಕೊಟ್ಬಿಟ್ಟು ಹೋಗ್ಬಿಟ್ಟ ಅವನು, ಹಂಗಲ್ಲಿಗೆ ನಮ್ಮನ್ನು ಅಲ್ಲಿಗೆ ಕಳಿಸಿದ್ದು. ಅಲ್ಲಿ ಹೋದರೆ ಅದು ಇಡೀ ಸಿನಿಮಾ ಬ್ರಾಹ್ಮಣರ ಕತೆ, ಕೊನೆಯಮ್ಮದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರೋಲ್ಗಳ ಥರ ಫಿಕ್ಸ್ ಮಾಡ್ತಾಯಿದ್ದಾರೆ. ನಾವು ಹೋಗಿ ನೋಡ್ಕೊಂಡು ಮಕ ನೋಡಿದ್ರು, ಓ ಬಂದಿಲ್ಲ, ಹ್ಞೂ ಸರಿ ಸರಿ, ಹಾಂ ಇವರಿಗೆಲ್ಲ ಬಟ್ಟೆ ಕೊಡಿ ಅಂದರು. ಓ ಏನು ಇವತ್ತೇ ಶೂಟಿಂಗ್ ಮಾಡ್ಬಿಡ್ತಾರ ಅಂತ, ಓದ್ ದಿವಸನೇ ಅಂತ ಇದ್ರೆ ಬಟ್ಟೆ ಕೊಡಿ ಅಂದರು, ಬಟ್ಟೆ ಕೊಟ್ಟರು. ಅದಕ್ಕೆ ಮುಂಚೆ ಕಟಿಂಗ್ ಮಾಡಿಸ್ಬಿಡಿ ಅವ್ರಿಗೆ ಅಂದರು. ಏನಕ್ಕೆ ಕಟಿಂಗ್ ಮಾಡಿಸ್ತಾರೆ ಅಂದರೆ, ಬ್ರಾಹ್ಮಣ ರೋಲು ಯಾರು ತಲೆ ಇಟ್ಕೊಂಡಿರೋಲ್ಲ, ಬೋಳ್ಸ್ಕೊಂಡಿರ್ಬೇಕು ಎಲ್ಲರೂ. ಸೊ ಲೈನಾಗಿ ಎಲ್ರಿಗೂ ಚೌರ, ಅಂಡೆಲ್ ನೀರು ಬಿಸಿನೀರು ಎಲ್ಲ ಸ್ನಾನ ಮಾಡಿದ್ರು, ಒಂದು ಪಂಚೆ ಒಂದು ಶಾಲು, ಒಂದು ಪಂಚೆ ಒಂದು ಶಾಲು ಒಂದು ಜನವಾರ ಕೊಟ್ಟರು, ಹಾಕೊಂಡು ಕೊಟ್ಟರು. ಬಟ್ಟೆ ಅಂದರೆ ಎಷ್ಟು ಇಷ್ಟ ನಿಮಗೆ? ಬಟ್ಟೆ ತುಂಬ ಇಷ್ಟ ಇಲ್ಲ ಅಂದರೆ, ಹಾಕೋವಾಗ ದುಡ್ಡಿರಲಿಲ್ಲ, ತುಂಬ ಇಷ್ಟ ಇದ್ದು ಒಳ್ಳೊಳ್ಳೆ ಬಟ್ಟೆ ಪಣಿಯಮ್ದು ಹೇಳ್ಬಿಡ್ತೀನಿ ತಡ್ರಿ, ಅದಾಯಿತು. ಆಮೇಲೆ ನೋಡಿದ್ರು ನಂದು ಇಂಪಾರ್ಟೆಂಟ್ ರೋಲೇ ಕೊಟ್ಟಿದ್ರು, ರನ್ನರ್ ಅಂತ. ಆ ಹಳ್ಳಿನಲ್ಲಿ ಒಂದು ಸೈಕಲ್ ಹಾಕ್ಕೊಂಡು ಪೋಸ್ಟ್ಮ್ಯಾನ್ ಕೆಲಸ ಮಾಡೋದು, ಅದು ತುಂಬ ಹೆಸರು ಮಾಡಿತು. ಅದು ಒಂದು ಭಾಗ. ಬಟ್ಟೆ ಇಷ್ಟ ಹೇಳಿದ್ರಲ್ಲ, ಚಿಕ್ಕ ವಯಸ್ಸಿನಲ್ಲಿ ನಾನು ವಾಚ್ ಹಾಕಲ್ಲ, ಉಂಗುರ ಕಟ್ಟಲ್ಲ, ಶೂನು ಕೂಡ ಇವಾಗ ಶುಗರ್ ಅನ್ನೋ ಕಾರಣಕ್ಕೆ ಹಾಕ್ತಾಯಿದ್ದೀನಿ. ಹಂಗಿದ್ದರಿಂದ ಅವತ್ತು ಭಾಳ ಆಸೆ ಇತ್ತು ಎಲ್ಲರೂ ನೋಡಿ ನಾವು ಹಾಕ್ಬೇಕಾಗ್ತಿತ್ತು. ಅಪ್ಪ ಅಮ್ಮನ ದುಡ್ಡು ಕೇಳಿಸ್ತಿರ್ಲಿಲ್ಲ, ನಾವು ದುಡಿಯೋ ದುಡ್ಡು ಸಾಲ್ತಾ ಇರಲಿಲ್ಲ, ಹಾಗಾಗಿ ಬಟ್ಟೆ ಮೇಲೆ ವ್ಯಾಮೋಹ ಕಡಿಮೆ ಆಗ್ತಾ ಬಂತು. ದುಡಿಯೋಕ್ಕೆ ಶುರು ಮಾಡಿದ್ಮೇಲೆ 10 ಬಟ್ಟೆಗಳನ್ನು ತೊಗೋಬೋದು, 10 ವಾಚ್ ತೊಗೊಳ್ಬೇಕು ಅನ್ನೋ ಸ್ಥಿತಿಗೆ ಬಂದುಬಿಟ್ವಲ್ಲ ಒಂದರಲ್ಲಿ. ಅವಾಗ ಬೇಕು ಅನ್ನಿಸ್ತಿಲ್ಲ, ಯಾಕೆಂದ್ರೆ ನಮ್ಮನ್ನು ಗುರುತಿಡಿಯೋದು ಮುಂಚೆ ಎಚ್ ಎನ್ ಚಂದ್ರಶೇಖರ್, ಇವಾಗ ಚಂದ್ರಶೇಖರ್ ಅಲ್ಲ ಮುಖ್ಯಮಂತ್ರಿ. ಸೊ ಮುಖ ಇದ್ದರೆ ಸಾಕಾಗಿದೆ, ಬಟ್ಟೆ ಹೆಂಗಿದ್ರೆ ಏನಾಗಬೇಕಾಗಿದೆ, ಬಟ್ಟೆ ಹೆಂಗಿದ್ರೂ ಪರವಾಗಿಲ್ಲ ನಡೆಯುತ್ತೆ. ಆಮೇಲೆ ರಾಜ್ಕುಮಾರ್ ಜೊತೆನೂ ಸಂಪರ್ಕ ಬಂದಮೇಲೆ ಬಟ್ಟೆ ಅಗತ್ಯ ಇಲ್ಲ, ಬಟ್ಟೆಯಿಂದ ನಾವು ದೊಡ್ಡ ಮನುಷ್ಯರಾಗೋದಿಲ್ಲ, ಒಡವೆಯಿಂದ ನಾವು ದೊಡ್ಡ ಮನುಷ್ಯರಾಗೋದಿಲ್ಲ, ನಾನು ಹೆಂಗಿದ್ದೀನಿ ನನ್ನ ವ್ಯಕ್ತಿಗತವಾದಂಥ ಛಾಪ್ ಮೂಡಿಸ್ಬೇಕು ಅಂತ ಶುರು ಮಾಡ್ಕೊಂಡೆ. ಹಂಗಾಗಿ ವ್ಯಾಮೋಹ ಹೋಯಿತು, ರಾಜಕಾರಣಕ್ಕೆ ಹೋದ್ಮೇಲೆ ಈ ಜುಬ್ಬಾ ಪೈಜಾಮ ಸ್ವಲ್ಪ ಆಸಕ್ತಿ ಬಂತು. ನಮಗೂ ನಿಮ್ಮನ್ನ ಇದೇ ಲುಕ್ಕಲ್ಲಿ ವಾಚ್ ಯಾಕೆ ಹಾಕಲಿಲ್ಲ ಅಂದರೆ, ಕಟ್ಟೋವಾಗ ದುಡ್ಡಿರಲಿಲ್ಲ, ಈಗ ದುಡ್ಡಿದ್ದಾಗ ಬೇಕಾಗಿಲ್ಲ ನನಗೆ ಇದನ್ನ. ವಾಚಿಂದ ನನಗೇನು ಬೇಕಾದಷ್ಟು, ನಿಮಗೆ ಎಷ್ಟು ಜನ ಟೈಮ್ ಎಷ್ಟು ಅಂದ್ರೆ ಹೇಳೇ ಹೇಳ್ತೆ ಅಲ್ವಾ, ಏನಪ್ಪಾ ಹೇಳಿ ಟೈಮ್ ನಾನು ಯಾಕೆ ನೋಡ್ಕೊಂಡು ಕಷ್ಟ ಬಿಡ್ಬೇಕು ಮೈ ಕೈ ನೋಯ್ಕೊ, ಅದರಿಂದ ಅದು ಬೇಡ. ಉಂಗುರ ನಾವು ನೋಡ್ದಂಗೆ ಅದೇ, ನಿಮ್ಮ ಕತ್ತಲ್ಲಿ ಒಂದು ಚೈನು ಅಥವಾ ಕೈಯಲ್ಲಿ ಒಂದು ಆ ಥರದ್ದಿಲ್ಲ, ಏನೂ ಇಲ್ಲ. ಬಂದಿದ್ದೆಲ್ಲ ನಮ್ಮ ಶ್ರೀಮತಿಯವ್ರಿಗೆ ಕೊಟ್ಬಿಡೋದು ಮದುವೆ ಆದಮೇಲೆ. ಮದುವೆ ಆಗ ಮುಂಚೆ ನೀನು ಬಂಗಾರ ಎಲ್ಲಿ ಬರ್ತಿತ್ತು ನಮಗೆ, ಆಮೇಲೆ ನಾನು ಸಕ್ಸಸ್ ಆಗಿದ್ದು ಮದುವೆ ಆದಮೇಲೆ. ನಿನ್ನೆ ಹೆಂಡತಿ ಬಂದಮೇಲೆ ಹೆಚ್ಚು ದುಡ್ಡು ಹೆಚ್ಚು ಆಸ್ತಿ ಹೆಚ್ಚು ಶ್ರೀಮಂತಿಗೆ ಹೆಚ್ಚು ಚಪ್ಪಾಳೆ ಎಲ್ಲ ನೋಡಿದ್ದು, ಹಾಗಾಗಿ ಅವ್ರ ಕೈ ಕೊಟ್ಟು. ಮನೇಲಿ ಎಷ್ಟು ಶಾಲು ಎಷ್ಟು ಹಾರ ಇರ್ಬೋದು, ನೀವೆಲ್ಲ ಕೂಡಿಸಿಟ್ಟಿದ್ರೆ ಇದುವರೆಗೂ ಎಷ್ಟು ಇರ್ತಿತ್ತು? ಇದುವರೆಗೂ ಕೂಡಿದಿಟ್ಟಿದ್ರೆ ಕನಿಷ್ಠ ಏನಿಲ್ಲ ಅಂದರೂ ನಮ್ಗೆ ಅಂದಾಜು ಹೇಳೋಕ್ಕಾಗಲ್ಲ, ಒಂದು ಸುಮ್ಮನೆ ಹೇಳ್ಬೋದು. ಆವರೇಜು ತಿಂಗಳಿಗೆ ಒಂದು 8-10 ಶಾಲು ಬರ್ತಿತ್ತು ಅಂತ ಅಂದ್ಕೊಳ್ಳಿ, 40 ವರ್ಷದಲ್ಲಿ ಎಷ್ಟು ಲೆಕ್ಕ ಹಾಕ್ಕೊಳ್ಳಿ. ಆದರೆ ಅವೆಲ್ಲೂ ಪ್ರಾರಂಭದ ದಿನಗಳು, ಅದ್ರ ಮೇಲೆ ಅಮೋಹ ತಗೊಂಡ ತಕ್ಷಣ ತಗೊಂಡು ಉಟ್ಕೊಳ್ಳೋದು, ಅಯ್ಯೋ ಕಾರ್ಗಿಡ್ರಪ್ಪ ಬಿಟ್ಬಿಟ್ಟಾತು ಅಂತ, ಹಣ್ಣು ಕೊಟ್ಟ ತಕ್ಷಣ ಒಳಗಿಡ್ರಪ್ಪ ಹಿಂಗೆ ವಿಗ್ರಹ ಕೊಟ್ಟ ತಕ್ಷಣ. ಆಮೇಲೆ ನಾನು ಯಾವುದೋ ಒಂದು ಮನೇಲಿದ್ದಾಗ ಆ ಮನೆಯೊಳಗೆ ಇಡೋಕ್ಕೆ ಜಾಗಿಲ್ದಂಗೆ ಆಗ್ಬಿಡ್ತು, 100 ಬಂದುಬಿಡ್ತು. ಆಮೇಲೆ ಇನ್ನೊಂದು ವಿಚಿತ್ರ, ಯಾರ್ದೋ ಸಿನಿಮಾದಲ್ಲಿ 100 ದಿವಸ ಆದ ತಕ್ಷಣ ನಮ್ಗೆ ಇಷ್ಟು ತಪ್ಪು ಶೀಲ್ಡ್ ಕೊಡೋರು, ಅದ್ರಲ್ಲಿ ನನ್ನ ಫೋಟೋ ಏನು ಹಾಕ್ಕೊಡ್ತಿರಲಿಲ್ಲ. ಈರೋದು ಪ್ರೊಡ್ಯೂಸರ್ದು ಅವ್ರ ವೃತ್ತಿ ಇದೆಲ್ಲ ಹಾಕೊಂಡು ಆ ಫೋಟೋ ಇಟ್ಕೊಂಡು ನಾವೇನು ಮಾಡೋದು, ಅದು ಕಿತ್ತಾಕಿ ಫೋಟೋ ಹಾಕ್ಸ್ಕೊಳಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಯಾರು ಚಾಲಕರೋ ಯಾರು ಇಷ್ಟಪಡ್ತಾರೋ ಮಧ್ಯಮ ವರ್ಗದವರು ಅವ್ರಗಳಿಗೆ ಕೊಟ್ಬಿಡ್ತಿದ್ದೆ. ನಿಮ್ಮ ಮನೇಲೂ ಕೂಡ ಎಲ್ಲೂ ಒಂದು ನಿಮ್ಮದು ಈ ಸಿನಿಮಾ ಲುಕ್ಕು ಆ ಥರದ್ದು ಒಂದು ಫೋಟೋ ಕೂಡ ಕಾಣಿಸ್ತಾ ಇಲ್ಲ. ಅದೃಷ್ಟ ನಮ್ಮ ಮನೆಯವರು ಒಪ್ಪಿದ್ದಾರೆ ಅದಕ್ಕೆ. ಏನು ನಾನು ಹೇಳಿದೆ, ನಾವೇ ಇರೋವಾಗ ಅದನ್ನು ಯಾಕೆ ಗೋಡೆ ಗಂಟಿಸ್ಕೋಬೇಕು, ಅದು ಬೇಕಾಗಿಲ್ಲ ಬಿಡು. ನಮ್ಮ ಅಪ್ಪ ಮುಂದಿದೆ, ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡಿದ್ದೆ, ಅಲ್ಲೊಂದು ಇಟ್ಕೊಂಡಿದ್ದೀವಿ ಮೇಲಿದೆ, ದೇವ್ರ ಮನೇಲಿ ಏನು ಇಡಬೇಕೋ ಎಲ್ಲ ಇಟ್ಕೊಳ್ಳಿ, ಇಲ್ಲೆಲ್ಲ ಗಲೀಜ್ ಬೇಡವೇ. ನಮ್ಮ ಪುಟ್ಟಿದ್ದು ನೋಡಿ, ಅದೊಂದು ಫೋಟೋ ಅವಳು ಅವಳಿಗೋಸ್ಕರ ಹಾಕಿದ್ದೀವಿ ಅಷ್ಟೇ. ಆ ಥರದ್ದು ನನಗೇನಿಸ್ಲಿಲ್ಲ, ಇದು ಪ್ರದರ್ಶನ ಮಾಡ್ಕೋಬೇಕು, ಇದನ್ನು ವೈಭವೀಕರಿಸ್ಬೇಕು ಅಂತ ಏನು ಅನ್ನಿಸ್ತಿಲ್ಲ, ನೀಟಾಗಿರ್ಬೇಕು ಅಷ್ಟೇ. ಇಂಥವನ್ನೆಲ್ಲ ಕೊಡೋಕೆ ಹೋಗಿಲ್ಲ, ಇವೆಲ್ಲ ಸ್ವಲ್ಪ ಮಹತ್ವದ್ದು. ಬುದ್ಧ, ಆ ಬುದ್ಧಿಸಮ್ ಬಗ್ಗೆ ನನಗೆ ಆಸಕ್ತಿ ಇದೆ, ನಮ್ಮ ಮನೆಯವ್ರಿಗೂ ಖುಷಿ ಇದೆ. ಅದು ಜೈನಿಸಮ್ ಬಗ್ಗೆ, ಗಣೇಶ ಯಾರೋ ಕೊಟ್ಟರು ಅವ್ರು ತಿರ್ಗಾ ಬಂದಾಗ ಬೈದಿದ್ದಾರೆ ಅಂತ ಇಟ್ಟಿದ್ದೀವಿ ಹಂಗೆ. ಸೊ ನಾನು ಆಗಲೇ ಬಟ್ಟೆ ಬಗ್ಗೆ ಕೇಳಿದೆ ಅಲ್ವಾ, ನಮಗೂ ನಿಮ್ಮನ್ನ ಈ ಲುಕ್ಕಲ್ಲಿ ನೋಡೋದಕ್ಕೆ ಇಷ್ಟ ಅಂತ ಹೇಳಿದೆ ಅಲ್ವಾ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಸರ್ಪ್ರೈಸ್, ಅದೇ ನಾನು ಹೇಳ್ದಂಗೆ ನೀವು ಈ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳಿದ್ವಲ್ಲ, ಅದಕ್ಕೋಸ್ಕರ ಓಪನ್ ಮಾಡಿ. ಹೌದಾ? ಹ್ಞೂ.
ಜುಬ್ಬಾ ಚೆನ್ನಾಗಿದೆ ಚೆನ್ನಾಗಿದೆ ಬ್ಯೂಟಿಫುಲ್ ಧನ್ಯವಾದಗಳು ಧನ್ಯವಾದ ಸೊ ನಮ್ಮ ಇಂಟರ್ವ್ಯೂ ಮುಗಿಯೋಷ್ಟರಲ್ಲಿ ನೀವು ಇದನ್ನ ಹಾಕೊಂಡು ಒಂದು ಶರ್ಟ್ ಹಾಕಲ್ಲ ನಮ್ಮ ಬಿಡಿ ಖಂಡಿತ ತೋರಿಸಲೇಬೇಕು ಇವಾಗ ಮಾಡಿದೆ ಮಾಡ್ಕೊಂಡು ಖಂಡಿತ ಆಮೇಲೆ ನನಗೆ ಭಾಳ ಜುಬ್ಬ ಇಚ್ಚ ಅದು ಎರಡು ಮೂರು ಕಾರಣ ಇದೆ ಒಂದು ಇನ್ನು ಭಾಳ ಮುಖ್ಯವಾದ ಕಾರಣ ಏನು ಗೊತ್ತಾ ನಾನು ಸ್ವಲ್ಪ ಬೇಜವಾಬ್ದಾರಿ ಮನುಷ್ಯ ಅಷ್ಟೊಂದು ನೀಟಾಗಿ ಕುಂತ್ಕೊಳ್ಳೋದು ನೀಟಾಗಿ ಎದ್ದಿಡೋದು ಎಲ್ಲಿಂದ ಮಲ್ಕೊಳ್ಳೋದು ಎಲ್ಲಿಂದ ಕುಂತ್ಕೊಂಡ್ಬಿಡೋದು ಅದನ್ನು ಈ ಜುಬ್ಬ ಹೆಚ್ಚು ಕಡಿಮೆ ನಮ್ಮ ಮಂಡಿಯಿಂದ ಕೆಳಕ್ಕೆವರೆಗೂ ಇರುತ್ತೆ ಇದು ಇಲ್ಲಿವರೆಗೂ ಇರುತ್ತೆ ಈ ಪೈಜಾಮ ಎಷ್ಟು ಕೊಳೆ ಆದರೂ ಕೂಡ ಯಾರಿಗೂ ಕಾಣಿಸೋದಿಲ್ಲ ಆ್ಯಂಡ್ ವೈಟು ಇಲ್ಲಿಂದ ನೀಟಾಗಿರುತ್ತೆ ಹಿಂಭಾಗ ಪೂರ್ತಿ ಬ್ರೌನ್ ಆಗಿರುತ್ತೆ ಕೂತು 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 ಆಮೇಲೆ ಅರ್ಧೋಯ್ತು ಅಂತ ಇಟ್ಕೊಳ್ಳಿ ಪೈಜಾಮ ಏನು ಗೊತ್ತಾಗಲ್ವಲ್ಲ ಇದರಲ್ಲಿ ಶಾಲ್ ಒಂದಿದ್ರೆ ಜೊತೇಲಿ ಇದು ಅರ್ಧೋಗ್ಬಿಟ್ರೆ ಅದನ್ನು ಮುಚ್ಕೊಳಕ್ಕೆ ಒದ್ಕೊಂಬಿಟ್ರೆ ಅದು ಕೂಡ ಅದೇ ತೊಂದರೆ ಸುಮಾರು ಕಡೆ ಹೋಗಿದ್ದೀನಿ ಆಮೇಲೆ ಎಷ್ಟೋ ಕಡೆ ನಾವು ನಿಮಗೆ ಗೊತ್ತಿಲ್ಲ ಶೂಟಿಂಗ್ಗೆ ಮದ್ರಾಸಿಗೆ ಶೂಟಿಂಗ್ ಹೋಗ್ತಿದ್ದೆ ನಮ್ಮ ಕೊಲ್ಲಿಗಳ ಕೆಲಸ ಸಿನಿಮಾ ಸ್ಮೃತಿ ಬೆಟ್ಟ ಇವರೆಲ್ಲರ ಜೊತೆ ಹೋಗ್ತೀನಿ ಅವಾಗ ಕೇಳಿ ಗೊತ್ತಾಗತ್ತೆ ಬರೀ ಹಿಂಗೆ ಹೋಗಿವನೆ ಫ್ಲೈಟ್ಗೆ ಎಷ್ಟು ದಿವಸ ಶೂಟಿಂಗ್ ಚಂದ್ರು 5 ದಿವಸ ಸರ್ ಬ್ಯಾಗು ಇಲ್ಲ ಸರ್ ತಂದಿಲ್ಲ ಯಾಕೆ ಬೇಕಿಲ್ಲ ಸರ್ ನಾವು ಹೋಗ್ತಿರೋದು ಶೂಟಿಂಗು ಮತ್ತು ಹೆಂಗೆ ಬೆಳಗ್ಗೆ ಹೋಗ್ತೀವಿ ಸರ್ 6 ಗಂಟೆಗೆ ಬಂದು ಎಬ್ಬರಿಸ್ತಾರೆ ಕರ್ಕೊಂಡೋಗ್ತಾರೆ ಕಾರು ತಿರ್ಗಾ ನಮ್ಮ ಬಟ್ಟೆ ಹಾಕೊಂಡು ಹೋಗ್ತೀನಿ ಒಂದು ಅಲ್ಲಿ ಹೋಗ್ತಿದ್ದಂಗೆ ಬಿಚ್ಚಿಡ್ತೀವಿ ಸರ್ ಅವ್ರು ಕೊಡ್ತಾರೆ ಸರ್ ರಾತ್ರಿ 8-8:30 ಶೂಟಿಂಗ್ ಮುಗಿಸ್ತಾರೆ ಸರ್ ಇನ್ನೆಲ್ಲೂ ಹೋಗಬೇಕು ಬರ್ತೀವಿ ಮನೆಗೆ ಮದ್ರಾಸ್ನಲ್ಲಿ ಬಟ್ಟೆನೇ ಹಾಕೋಬೇಕಾಗಿಲ್ಲ ಮಲ್ಕೋಬೇಕಾದ್ರೆ ಅಂತ ಒಂದು ಸೆಕೆ ಬೀಚ್ ಹಾಕ್ತೀವಿ ಸೊ 5 ದಿವಸವೂ 20-30 ನಿಮಿಷ ಬಟ್ಟೆ ಹಾಕೊಳ್ಳೋದು ಅದಕ್ಕೆ ಯಾಕೆ ಬಟ್ಟೆ ಬೇಡ ಆಯ್ತಪ್ಪ ಬೇರೆ ಇದು ಚೇಂಜಸ್ ಹಾಕಬೇಕಾಗಿದೆ ಅದಾದಮೇಲೆ ಜೋಬಲ್ಲ ಒಂದು ಸ್ವಲ್ಪ ದುಡ್ಡೋ ಗಿಡ್ಡೋ ಇಟ್ಕೊಂಡು ಒಂದು ಬ್ರಷ್ ಇಟ್ಕೊಂಡು ಹೋಗ್ತಿದ್ದೆ ಬ್ರಷ್ ಬೇರೆಯವ್ರಿಗೆ ಉಪಯೋಗಿಸಂಗಿಲ್ಲ ಕೊಡಲ್ವಲ್ಲ ಕೊಟ್ಟರು ನಾವು ಉಪಯೋಗಿಸೋಕ್ಕಾಗಲ್ಲ ಆವಾಗ ಪಕ್ಕದ ರೂಮಿಗೆ ತೊಟ್ಟದು ಬೆಟ್ಟ ರಮೇಶ್ ಬೆಟ್ಟ ಏನಣ್ಣ ಹೆಂಚಂದ್ರೆ ಪೇಸ್ಟ್ ಮಾಡಪ್ಪ ಒಂದಿಷ್ಟೆ ಅವನು ತರದೆ ಹೆಂಗೆ ಬಂದಿದ್ರು ಯಾರೋ ತಂದಿರಬೇಕಲ್ಲ ಆಮೇಲೆ ಒಂದು ಪೇಸ್ಟು 4-5 ದಿವಸಕ್ಕೆ ಒಬ್ಬನಿಗೇನು ವೇಸ್ಟ್ ಅಲ್ವಾ ಸೊ ನನಗೆ ಕೊಡು ಎಲ್ಲರೂ ಸ್ವಲ್ಪ ನೆಕ್ಸ್ಟ್ ಡೇ ಅವನು ಕೇಳ್ತಿರಲಿಲ್ಲ ಶ್ರೀನಿವಾಸ ಮೂರ್ತಿ ಸ್ವಲ್ಪ ಪೇಸ್ಟ್ ಕೊಡು ಹೇಳಿದ್ರಲ್ಲ ಕೊಳೆ ಗಿಳೆ ಎಲ್ಲ ನಿಮ್ಮ ಮನೇಲಿ ಬೈತಿರ್ಲಿಲ್ವಲ್ಲ ಒಗಿವಾಗೆಲ್ಲ ಬೈತಿರ್ಲಿಲ್ವಲ್ಲ ಈ ಮಟ್ಟಕ್ಕೆ ಕೊಳೆ ಮಾಡಿಕೊಂಡು ಹಿಂಗೆಲ್ಲ ಮಾಡ್ಕೊಂಬಂದು ಅಂಥ ಟೈಮ್ನಲ್ಲಿ ಹೆಚ್ಚಿಗೆ ಮನೇಲೇ ಸಿಗ್ತಿರ್ಲಿಲ್ಲ ಆಮೇಲೆ ಮನೆಯಲ್ಲೂ ಆಗ ಒಂದು ಸಮಸ್ಯೆ ಇತ್ತು ಒಂದು ನಮ್ಮ ಅಪ್ಪ ಅಮ್ಮ ಇದ್ದರು ನನ್ನ ಹೆಂಡತಿ ಇದ್ದರು ಸೊ ಈ ಥರದ್ದೆಲ್ಲ ಜಗಳ ಆಡುವಷ್ಟು ಪುರ್ಸತ್ತಿರಲಿಲ್ಲ ನಾವು ಬರ್ತಿ ಕೈಗೆ ಸಿಗ್ತಿದ್ದೆ ಅವ್ರಿಗೆ ಅಪರೂಪ ಚಿಕ್ಕ ಮನೆ ಹೊಟ್ಟೋಗ್ಬಿಡ್ತಿದ್ದೆ ಆಮೇಲೆ ಅವನ್ನೆಲ್ಲ ಗಮನಿಸೋಕ್ಕೆ ಹೋಗ್ತಿರಲಿಲ್ಲ ದುಡ್ಡು ಬರ್ತಿತ್ತಲ್ಲ ನಮಗೆ ಸಾಕು ಅಂತ ಬಟ್ ಎಲ್ಲನ ಫಂಕ್ಷನ್ಗೆ ಹೋಗುವಾಗ ಹೆಂಡತಿ ಇವರೆಲ್ಲ ಸ್ವಲ್ಪ ಹೇಳೋರು ಇಲ್ಲ ರೀ ಬಟ್ಟೆ ಚೇಂಜ್ ಮಾಡಿ ನೀರು ತದ್ದಾಕೊಂಬನ್ನಿ ಸ್ನಾನ ಮಾಡಿ 3 ದಿವಸ ಆಯಿತು ಹೋಗಿ ಸ್ನಾನ ಮಾಡಿ ಅಂತ ಅಂದರು ನಾನು ಸ್ನಾನ ಮಾಡಿಬಿಟ್ರೆ ಆರೋಗ್ಯ ಕೆಡುತ್ತೆ ಅದೇನು ಅಮೇರಿಕನ್ದು ಯಾವುದೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಡಾಕ್ಟ್ರು ಪೋರಸ್ ತೂತುಗಳೆಲ್ಲ ಮುಚ್ಕೋಬೇಕು ಬೆವರಿನಲ್ಲಿ ಇಲ್ಲದೆ ಹೋದ್ರೆ ಕಾಯಿಲೆ ಬಂದ್ಬಿಡುತ್ತೆ ಅಂತ ಅದಕ್ಕೋಸ್ಕರ ನಾನು ಮಾಡಲ್ಲ ಅಂದರೆ ಯಾವುದಾದ್ರೂ ಕಾರ್ಯಕ್ರಮ ಇದ್ದಾಗ ಮಾತ್ರ ಅದಕ್ಕೆ ಯಾಕೆ ಹೋಗ್ತೀರಾ ಹೋಗೋ ತನಕನೇ ನಿಮಗೆ ಅದು ವಾಸನೆ ಇರಲ್ಲ ಹೋದ್ಮೇಲೆ ವಾಸನೆ ಇರೋರೇ ಇರ್ತಾರಲ್ಲ ಸಿಕ್ಕಾಬಿಟ್ಟು ಜನ ಅಲ್ಲಿ ಕೂತಿರೋರೆಲ್ಲ ಬೆವ್ತಾ ಮದುವೆ ಮನೆ ಒಳಗೆ ನೀವು ಹೋಗಿ 1/2 ಗಂಟೆ ಆದ್ಮೇಲೆ ನೆಟ್ಟಿರ್ತೀರಾ ಇಲ್ಲ ಎಲ್ಲ ಫುಲ್ ಮೇಕಪ್ ಎಲ್ಲ ಹೋಗುತ್ತೆ ಬೆವ್ತಿರ್ತೀರ ಸುಮಾರು ಎಲ್ಲ ವಾಸನೆಗಳು ಸೇರ್ಕೊಂಡಿರ್ತದೆ ನೀವು ಯಾಕೆ ಸ್ನಾನ ಮಾಡಬೇಕು ಅಲ್ವಾ ಅದ್ರಲ್ಲಿ ನಂದು ಒಂದು ವಾಸನೆ ಹೆಂಗೋ ಆಗಲಿ ಅಂತ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತ ತುಂಬ ಚಳಿ ಇರೋ ಜಾಗಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಲಂಡನ್ ಉದಾಹರಣೆ ಕೆಲವು ಅಮೇರಿಕದ ಜಾಗ ಆಸ್ಟ್ರೇಲಿಯಾ ಸ್ನಾನ ಏನಕ್ಕೆ ಮಾಡ್ಬೇಕು ಹೇಳಿ ಅಲ್ಲಿ ತುಂಬ ಚಳಿ ಬೆವರೋದೇ ಇಲ್ಲ ಬಟ್ಟೆ ಕೊಳೆ ಆಗೋದಿಲ್ಲ ವಾಸನೆ ಬರೋದೇ ಇಲ್ಲ ನಾವೇನಾದ್ರು ವಾಸನೆ ಬಳ್ಕೋಬೇಕಷ್ಟೇ ನಿಮಗೆ ಅದಕ್ಕೆ ಯಾಕೆ ಮಾಡ್ಕೋಬೇಕಾಗಿದೆ ಅಂದರೆ ಸರ್ ನೀವು ಮನೆ ಅಂತ ಹೇಳ್ತಾ ಇದ್ರಿ ಆವಾಗಲೇ ಸೊ ನಿಜವಾಗ್ಲೂ ನಾನು ಆವಾಗಲೇ ಹೇಳ್ತೀನಿ ನಿಮ್ಮ ಮನೆ ನಿಜವಾಗ್ಲೂ ನೀವೇ ಒಂದು ಪ್ಲ್ಯಾನ್ ಮಾಡಿ ಏನೋ ಮನೆ ಒಳಗಡೆ ಬಂದ ತಕ್ಷಣ ಒಂದು ನೆಮ್ಮದಿ ಖುಷಿಲಿದ್ರೆ ಸೊ ನಮಗೆ ನಿಮ್ಮ ಮನೆ ಒಂದು ರೌಂಡ್ ಓಡ್ಕೊಂಡು ನಿಮ್ಮನ್ನು ನೋಡಿಕೊಂಡು ಸೊ ಒಂದು ಸ್ಪೆಷಲ್ ವಸ್ತು ಏನೋ ಒಂದಿದೆ ನಿಮ್ಮ ಮನೇಲಿ ಅದ್ರ ಬಗ್ಗೆ ಒಂದು ಜರ್ನಿ ಇದೆ ನಿಮ್ಮದೇ ಜರ್ನಿ ಇದೆ ಅದೆಲ್ಲ ತಿಳ್ಕೊಳ್ಳೋ ಅಂತ ಒಂದು ಕುತೂಹಲ ಸೊ ಒಂದು ರೌಂಡ್ ಹೋಗೋಣ ಮನೇಲಿ ಆದರೆ
ಸರ್, ನಾನು ಆ್ಯಕ್ಚುಲಿ ನಿಮ್ಮ ಮನೆಗೆ ಬಂದಾಗ ಬಂದಾಗೆಲ್ಲ ಹೇಳ್ತಾನೆ ಇರ್ತೀವಿ ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಅಂತ. ನೀವು ಹೇಳ್ತಿದ್ರಿ ಮನೆಗೆ ಬಂದಾಗ ಒಂದು ಖುಷಿ ನೆಮ್ಮದಿ ಇರಬೇಕು ಅಂತ. ನಿಮ್ಮ ಮನೆಗೆ ಬಂದಾಗ ಅದು ಖಂಡಿತ ಇದೆ. ಸೊ ನಿಮ್ಮ ಮನೆ ಬಗ್ಗೆ ತಿಳ್ಕೊಳ್ಳೋವಂಥದ್ದು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ. ನೀವು ಅವಾಗಲೇ ಹೇಳ್ತಿದ್ರಿ ನಾನು ನನ್ನ ಹೆಂಡತಿ ನಿಂತು ಈ ಮನೆನ ಪ್ಲ್ಯಾನ್ ಮಾಡಿ ಕಟ್ಸಿದ್ವಿ ಅಂತ. ಎಷ್ಟು ವರ್ಷ ಆಯಿತು ಮನೆ ಕಟ್ಟಿ, ಮನೆ ಬಗ್ಗೆ ಹೇಳೋದಂದ್ರೆ? 15 ವರ್ಷ ಮುಗಿತಾ ಬಂತು ಸೈಟ್ ತೊಗೊಂಡು. ಅದಕ್ಕಿಂತ ಮುಂಚೆ ಒಂದು 10-12 ವರ್ಷದ ಹಿಂದೆ ಮನೆಯನ್ನು ಕಟ್ಸೋದಕ್ಕೂ ಒಂದು ಕನಸು ನಮಗಾಗಿಲ್ಲ, ಅಂದರೆ ಒಂದು ಸ್ವಂತ ಮನೆ, ಆ ಮನೆ. ಆಮೇಲೆ ಈ ಮನೆಯೇ ತುಂಬ ಚೆನ್ನಾಗಿದೆ ಅಂತ ನೀವು ಹೇಳೋದು ಸಂತೋಷ. ಈ ಥರ ಎಷ್ಟೋ ಮನೆಗಳು ಚೆನ್ನಾಗಿರ್ತವೆ, ಇನ್ನೂ ಡಿಫ್ರೆಂಟಾಗಿರ್ತವೆ. ನಾವು ಅಂದ್ಕೊಂಡಿದ್ದೆ ಅಂದರೆ ಹಳ್ಳಿ ವಾತಾವರಣವನ್ನು ಇಟ್ಕೊಂಡು, ಆಮೇಲೆ ಒಂದು ಹೋಟ್ಲು ವಾತಾವರಣ ಇರದ ಹಾಗೆ, ಆಮೇಲೆ ಶ್ರೀಮಂತಿಕೆಯ ದರ್ಪ ದಬ್ಬಾಳಿಕೆನೂ ಕಾಣಿಸ್ತೇ ಇರೋ ಥರ ಖುಷಿ ಕೊಡುವಂಥದ್ದು. ಆಮೇಲೆ ಮನೆಗೆ ಹೋದಾಗ ಇನ್ನೊಂದಷ್ಟು ತೀರೋಣ, ಇನ್ನು ಸ್ವಲ್ಪ ಹೋದ ಮನೆ ಬಿಟ್ಟು ಹೋಗೋದೇ ಬೇಡ ಬಿಡಪ್ಪ ಅನ್ನೋ ವಾತಾವರಣ ವೈಬ್ರೇಷನ್ ಬರೋ ಥರದ್ದು ಮನೆ ಕಟ್ಸ್ಕೊಳ್ಳೋಣ ಅಂತ. ಆಮೇಲೆ ಈ ವಾಸ್ತು ಇಸ್ತು ಇವನ್ನು ಸ್ವಲ್ಪ ಸ್ವಲ್ಪ ನಂಬೋದು ಇದೆ ನನಗೆ, ನನ್ನ ಹೆಂಡತಿಗೆ ಇರೋದರಿಂದ ಈ ಸೈಟ್ ಕಟ್ಸೋ ಇದು ಜಿಜ್ಞಾಸೆ. ಇದು ಬೇಡ ಕಟ್ಸೋದು, ಇನ್ನೇನನ್ನು ಮಾಡೋಣ ಹಾಗೆ ಹೇಗೆ ಅಂತ. ಇಲ್ಲ ನಾವು ಮಾಡೋಣ, ಒಂದು ಮನೆ ಇರಬೇಕು ಅಂತ ಹೇಳಿದಾಗ, ಆಗ ತೊಟ್ಟಿ ಮನೆಯದು ನನ್ನ ಆಸೆ ಹೇಳಿದಾಗ ಅವ್ರಿಗೂ ಆಗೋದಾದ್ರೆ ಕಟ್ಸೋಣ ಅದು. ಇಂಜಿನಿಯರ್ ಸಿಕ್ಕಿದ್ರು, ಆ ಸಿಕ್ಕಿದಾಗ ಇಂಜಿನಿಯರ್ ಒಂದು ಐಡಿಯಾ ಕೊಟ್ರು. ಆಮೇಲೆ ವಾಸ್ತುಗೆ ಧಕ್ಕೆ ಬರೋದಂಗೂ ಬೇರೆ ಮಾಡಬೇಕು ಅವರು. ಅಂಥ ಒಬ್ಬ ಇಂಜಿನಿಯರ್ ಸಿಕ್ಕಿದ್ರು ನಮ್ಮ ಟೇಸ್ಟ್ಗೆ, ಎಸ್ಥೆಟಿಕ್ ಅಂದರೆ ಈ ಥರದ ಆಸಕ್ತಿ ಇದ್ಮೇಲೆ ನಾನು ಮಾಡ್ಕೊಡ್ತೀನಿ. 7-8 ಬಹುತೇಕ ಪ್ಲ್ಯಾನ್ ಮಾಡಿ ಅರ್ಧ ಹಾಕಿ ಆಮೇಲೆ ಇದಿಲ್ಲೇ ಬರಬೇಕು. ಆಮೇಲೆ ಬಂದಮೇಲೆ ಆಮೇಲೂ ಕೂಡ ಡಿಸೈನ್ ಮಾಡುವಾಗ ಇದಿಷ್ಟಿರಲಿ ಸರ್, ಇದಿಂಥ ಕಡೆ ಬರಲಿ ಸರ್ ಅಂತೇಳಿದ್ರೆ ಅದಕ್ಕೆಲ್ಲ ರಾಜಿಯಾಗಿ ಅವರು ಡಿಸೈನ್. ನನ್ನ ಆತ್ಮೀಯ ಗೆಳೆಯನೇ, ರಂಗಭೂಮಿ ಗೆಳೆಯನೇ, ನಿಮಗೂ ಗೊತ್ತಿರ್ಬೋದು ರಘು ಅಂತ ಅಂದ್ಬಿಟ್ಟು, ರೋಹಿಣಿ ಅಂತ ಹಾಡು ಹೇಳ್ತಾರಲ್ಲ ಅವ್ರ ಯಜಮಾನರು, ಅವ್ರು ಸಿವಿಲ್ ಇಂಜಿನಿಯರ್. ಅವ್ರು ನಿಂತ್ಕೊಂಡು ನಮ್ಮ ಆಸೆಗೆ ಅನುಸಾರವಾಗಿ ಪ್ರತಿದಿನ ಬಂದು ಬಂದು ನಾವು ನಿಂತ್ಕೊಂಡು ನೋಡಿ ಕಟ್ಸಿದ್ವಿ. ಇದಕ್ಕೆ ವಿಶೇಷ ಏನಂತಂದರೆ ಡಿಫ್ರೆಂಟಾಗಿರಬೇಕು, ಬೇರೆ ಥರ ಇರಬೇಕು ಮನೆಗಳಲ್ಲಿ. ಆಮೇಲೆ ಮನೆಗಳಲ್ಲಿ ಕಿಟಕಿ ಬಾಗಿಲು ಎಲ್ಲನೂ ಕೂಡ ಇಕ್ಕಟ್ಟು ಇಕ್ಕಟ್ಟು ಮಾಡ್ಕೊಳ್ಳೋದು ಬೇಡ. ಒಂದು ಗಾಳಿ ಚೆನ್ನಾಗಿ ಆಡಬೇಕು, ಬಿಸಿಲು ಚೆನ್ನಾಗಿರಬೇಕು. ತೊಟ್ಟಿ ಮನೆ ಕಟ್ಸೋಣ, ಮಳೆನೂ ಬರಲಿ. ತೊಟ್ಟಿ ಅಂದರೆ ಬರೀ ತೊಟ್ಟಿ ಕಟ್ಸೋದಿಲ್ಲ, ಮಳೆ ನಿಜವಾಗ್ಲೂ ಬರಬೇಕು ಆ ಥರದ್ದು. ಇದು ರಾಜಸ್ಥಾನದ ಕಲ್ಲು, ಟೀಕ್ ಫಿನಿಶ್ ಇದೆ. ಈ ಡಿಸೈನ್ ಮಾಡಿ ಈ ಮನೆಗೆ ನಮ್ಮ ಮನೆಗೆ ಈಗ ಯಾರು ಭಾಳ ಜನ ಬಂದವ್ರು ಹೇಳ್ತಾರೆ, ನಿಮಗೂ ಆಗಿರ್ಬೋದು, ಮನೆಗೆ ಒಂಥರ ವೈಬ್ರೇಷನ್ ಇದೆ, ಖುಷಿ ಸಿಗುತ್ತೆ. ಶೂಟಿಂಗ್ ಕೇಳ್ತಾ ಇರ್ತಾರೆ ಅಂತ. ಹಾ, ಇಬ್ಬರನ್ನೂ ಕೇಳಿದಾರೆ, ಅವ್ರನ್ನೂ ಕೇಳಿದಾರೆ, ನನ್ನೂ ಕೇಳಿದ್ರೆ ಶೂಟಿಂಗ್ ಕೊಡಿ ಶೂಟಿಂಗ್. ಸೊ ಮನೆಯಲ್ಲಿ ಒಳಗಡೆ ಬಂದ ತಕ್ಷಣ ನಿಮ್ಮ ಮನೇಲಿ ಅಟ್ರಾಕ್ಟ್ ಆಗೋದಂದ್ರೆ ಇದೆ, ಇಲ್ಲಿ ನೋಡ್ತಾ ಇದ್ದೀವಿ. ಹಾ, ಇದು ಗೊತ್ತಾಯ್ತು, ನೀವು ಕೇಳ್ತೀರ ಅಂತಲೇ ಗೊತ್ತಾಯ್ತು. ಇದನ್ನು ಭಾಳ ದೊಡ್ಡದಲ್ಲ, ಇದು ತೆಗೆದ್ರೆ ಬಂದ್ಬಿಡ್ತದೆ. ಇದು ಶೀಟ್ ಇದ್ರು, ಓಕೆ, ಆ ಶೀಟಿನ ಮೇಲೆ ಟೆರಾಕೋಟ ಇದನ್ನು ಅಂಟಿಸಿರೋದು. ನನ್ನ ಲೈಫ್ನ ಇದರಲ್ಲಿ, ನಮ್ಮ ಲೈಫ್ನ ಇದರಲ್ಲಿ ಅಂತ ಚಿತ್ರಿಸ್ಕೊಳ್ಳೋ ಸಾಧ್ಯ ಲೈಫ್ ಇದೆ ಇದರಲ್ಲಿ, ಗಮನಿಸಿ ನೋಡೋಣ. ಹೌದು ಸರ್, ಅದೇ ಒಂದೆರಡು ಮೂರು ಗೊತ್ತಾಗ್ತಿದೆ, ಅದು ತುಂಬ ಡೀಟೇಲ್ ಆಗಿ ಗೊತ್ತಾಗ್ತಿಲ್ಲ. ಒಂದು ಹಳೆಯ ಕಾಲದ ವಾಲ್ ಗಡಿಯಾರ, ಹೌದಾ, ಪೆಂಡುಲಮ್ ಇದ್ದಿದ್ದ ಗಡಿಯಾರ, ಆ ಗಡಿಯಾರದಲ್ಲಿ ಇಲ್ಲಿಂದ ನಡೆಯೋಕ್ಕೆ ಶುರು ಮಾಡ್ತೀವಿ ನಮ್ಮ ಜೀವನ ಅಂತ ಅಂದ್ಕೊಳ್ಳಿ. ನಡೆಯೋದು ಇಲ್ಲಿ ಹೋದ, ಇದು ಹಳೆಯ ಕಾಲದ್ದು ಒಂದು ಟೈಮ್ ನೋಡೋ ಅಳತೆ ಮಾಪನ. ಇದು ಎಣ್ಣೆ ಬಿಟ್ಟು ಇದನ್ನು ಮಾಡ್ತಿದ್ರು ಗೊತ್ತಾ, ಹಿಂಗೆ ತಿರುಗಿಸ್ದಾಗ ಅದರೊಳಗೆ, ಹಾಂ, ಅದು ಟೈಮ್ ಸಿಗ್ನಿಫಿಕೆಂಟಾಗಿ ತೋರಿಸ್ತದೆ. ಅದಾದಮೇಲೆ ಟೈಮ್ ಕಾಲ ಹೆಂಗೆ ಹೋಗ್ತಾ ಇದೆ, ಅದಾದಮೇಲೆ ಹೆಜ್ಜೆ ಹಾಕೊಂಡು ಹೋದ್ರೆ ರಂಗಭೂಮಿಗೆ ಎಂಟ್ರಿ ಆಗಿದ್ದು ನಾನು. ಅದು ರಂಗಭೂಮಿ ಸ್ಟೇಜ್ ಕಾಣಿಸುತ್ತೆ ನೋಡಿ, ಅದು ಕ್ಲೋಸ್ ಆಗಿ ನೋಡಿ, ಆ ಪರದೆ ಬಿಟ್ಟಿರೋ ಸೈಡ್ ವಿಂಗ್ಸ್ ಎಲ್ಲ ಅಲ್ಲಿಂದ ನಡ್ಕೊಂಡು ಬಂದಿದ್ದು. ಟಿ ವಿ ಮತ್ತು ಸಿನಿಮಾ ಎರಡರದು ರೆಪ್ರೆಸೆಂಟೇಷನ್ ಇದು, ಕ್ಲಾಪ್ ಬೋರ್ಡ್ ಬೇಸಿಕಲಿ ಸಿನಿಮಾ ಟಿ ವಿಗಿಂತ, ಅದು ಟಿ ವಿನೂ ಸೇರ್ಕೊಳ್ಳುತ್ತಲ್ಲ ಅದರೊಳಗೆ. ಹಾಗೆ ನಡ್ಕೊಂಡು ಬಂದಮೇಲೆ ರಾಜಕಾರಣಕ್ಕೆ ಎಂಟ್ರ್ ಅದೇ ನಾನು, ಎಮ್ ಎಲ್ ಎ ಅದೇ, ಎಮ್ ಎಲ್ ಸಿ ಅದೇ, ಚೇರ್ಮನ್ನ. ಇದು ಪಾರ್ಲಿಮೆಂಟ್ ರೆಪ್ರೆಸೆಂಟ್ಸ್ ಪಾಲಿಟಿಕ್ಸ್ ಅಂತ. ಸುಮ್ಮನೆ ನಾನು ಖುಷಿ ಹೇಳೋದಂದ್ರೆ ಎರಡು ಮುಳ್ಳು ನಾನು ನನ್ನ ಹೆಂಡತಿ. ಹಾಂ, ಅಲ್ಲ, ನಾನು ಅದನ್ನೇ ಕೇಳಕ್ಕೆ ಬಂದೆ ಇವಾಗ. ನೀವು, ನಿಮ್ಮ ವೈಫು, ಇದು ಮಕ್ಕಳಿಬ್ರು, ಇಬ್ಬರು ಮಕ್ಕಳಿದ್ದಾರೆ. ಪೆಂಡುಲಮ್ನಲ್ಲಿ ಕೆಲವು ಟೈಮ್ ನಿಂತೋಗ್ಬಿಡ್ತಾರೆ ಸರಿಯಾಗಿ ಕೆಲಸ ಮಾಡಿದೆ, ಕೆಲವು ಟೈಮ್ ಅಳ್ಳಾಡ್ಸಿ ನಾವು ಮಾಡ್ತಿರ್ಬೇಕು. ನಮ್ಮಿಬ್ಬರದ್ದು ಅದೇ ಐಟಲ್ ಜೊತೆಲಿ ಓಡಾಡ್ತೀರಾ? ಸೂಪರ್ ಸರ್, ಸೀರಿಯಸ್ಲಿ ನಿಮ್ಮ ಜೀವನನೇ ಇದ್ರಲ್ಲಿ ಕಾಣಿಸ್ತಾ ಇದೆ. ಹಂಗಂತ ಹೇಳ್ಬೋದು, ಕ್ರಿಯೇಟ್ ಮಾಡ್ಕೋಬೋದು, ಅದೇನು ದೊಡ್ಡದಲ್ಲ, ಬಟ್ ಎಲ್ಲರೂ ಖುಷಿ ಪಡ್ತಾರೆ ಅದನ್ನ ನೋಡಿದ್ರೆ. ಆಮೇಲೆ ಹೆವಿ ಖರ್ಚು ಇಲ್ಲ ಇದಕ್ಕೇನು, ಇದನ್ನು ತೋರಿಸಿದ್ನಲ್ಲ, ಇದು ಹಲಗೆ, ಇದು ಹಲಗೆ ಮೇಲೆ ಇದನ್ನ ಅಂಟಿಸಿದ್ದೀವಿ, ಇದನ್ನ ತಂದಿಲ್ಲ ಹಾಕಿದ್ದೀವಿ. ಈ ಹಿಂಗೆ ಬರೋಣ ಸರ್, ಈ ಜರ್ನಿಲಿ ಅಲ್ಲಿಂದಾನೇ ಬರ್ತೀನಿ, ನಾಟಕದಿಂದಾನೇ ಬರೋದಾದ್ರೆ ಇವತ್ತಿಗೆ ನಾನು ಅವಾಗಲೇ ಹೇಳಿದೆ, ನಿಮ್ಮನ್ನ ಮುಖ್ಯಮಂತ್ರಿ ಅಂತ ಯಾರು ಆ ಇದು ಟೈಟ್ಲನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಪಾತ್ರಗಳನ್ನು ಮುಖ್ಯಮಂತ್ರಿಯಾಗಿ ಮಾಡಿದ್ದೀರಾ, ಸಿನಿಮಾದಲ್ಲೂ ನೋಡ್ಬಿಟ್ಟಿದ್ದೀವಿ. ಸೊ ಇವತ್ತಿಗೆ ಈ ಸಮಯಕ್ಕೆ 700 ಪ್ರದರ್ಶನಗಳನ್ನು ಕೊಟ್ಟಿರುವಂಥದ್ದು
ಸೊ ಅದು ಸೀರಿಯಸ್ಲಿ ಚಿಕ್ಕ ವಿಷಯ ಖಂಡಿತ ಅಲ್ಲ. ನೀವೇ ಅದೇ ಪಾತ್ರನ ಅದೇ ಥರ 700 ಪ್ರದರ್ಶನ ಅಂದರೆ ಸುಮ್ಮನೆ ಮಾತಲ್ಲ. ಹೆಂಗಿತ್ತು ಸರ್ ಆ ಜರ್ನಿ, ಹೆಂಗೆ ಸಾಧ್ಯ ಆಯಿತು? ನನ್ನ 26-27 ವಯಸ್ಸಿನವರೆಗೂ ಖಾಲಿ ಜಾಗದಲ್ಲಿ ನಡೀತಿದ್ದೆ. ಖಾಲಿ ಇದೆ ನೋಡಿ ಜಾಗದಲ್ಲಿ ನೋಡಿ, ಹಂಗೆ ಹೆಜ್ಜೆ ಇಟ್ಕೊಂಡಿದ್ದೆ. ಒಂದು ಸರಿ ಟೈಮ್ ನಾನು ಜ್ಞಾಪಿಸ್ಕೊಂಡೆ, ಕಾಲ ಉರುಳ್ತಾ ಇದೆ, ಏನಾದರೂ ಮಾಡಿದ್ರೆ ತಪ್ಪಾಗುತ್ತೆ, ಎಚ್ಚರಿಕೆ ವಹಿಸ್ಬೇಕು ಜವಾಬ್ದಾರಿ ಅನ್ನೋದಕ್ಕೆ. ಹಂಗೆ ನಡ್ಕೊಂಡು ಹೋಗ್ತಾರೆ. ಆಕಸ್ಮಿಕವಾದಂಥ ಎಂಟ್ರಿ ರಂಗಭೂಮಿಗೆ, ನಾನಾಗಿ ನಾನು ಹುಡಿಕೊಂಡು ಹೋಗಿದ್ದಲ್ಲ, ಅದು ಸಿಕ್ತು ಅಂತ ಹಿಡ್ಕೊಂಡೆ, ಅದಕ್ಕೆ ರಂಗಭೂಮಿ. ಹಾಗೆ ನಡ್ಕೊಂಡು ಇನ್ನೇನೋ ಮಾಡಬೇಕು ಅಂತ ಇಲ್ಲ, ಅದು ಜೀವನ ಮಾಡ್ತಿದ್ದೆ. ಆಕಸ್ಮಿಕವಾಗಿ ಸಿಕ್ತು ಟಿವಿ ಸಿನಿಮಾ, ಆಕ್ಸಿಡೆಂಟಲ್ ಅದು ತಗೊಂಡೆ. ಹಂಗೆ ಹೋಗ್ತಿದ್ರೆ ಆಕಸ್ಮಿಕವಾಗಿ ಕರ್ಕೊಂಡೋಗಿ ಎಮ್ ಎಲ್ ಎ ಮಾಡಿದ್ರು ನನ್ನನ್ನು ಬಲವಂತವಾಗಿ. ಅದು ಕಚ್ಕೊಂಡಿರೋದನ್ನ ಯಾವುದು ಬಿಡಬಾರ್ದು ಅಂತ ಒಂದು 3-4 ಎಲ್ಲವನ್ನು ಕೂಡ ಹಂಗೆ ಜೊತೇಲಿ ಇಟ್ಕೊಂಡಿದ್ದೀನಿ. ಇವತ್ತು ರಂಗಭೂಮಿ ನನಗೂ ಅದಕ್ಕೂ ಸಂಬಂಧನೇ ಇದೆ. ಚಿಕ್ಕ ವಯಸ್ಸಿನಲ್ಲಿ ಅದೇ ಹೇಳಿದ್ನಲ್ಲ ಒಂದು ಕಾರ್ನಾಟಕ. ಅದಾದಮೇಲೆ ಸುಮ್ಮನಾಗಿದ್ದು ಕೆಲಸಕ್ಕೆ ಸೇರಿದು, ಈಗ ನಾ ರಂಗಭೂಮಿ ಜಾಗಕ್ಕೆ ಓಡಾಡ್ತಿದ್ದಾಗ ಸ್ನೇಹಿತರುಗಳಿವ್ರು ನನ್ನ ಶರೀರ ನೋಡಿ, ಉದ್ದ ಇದ್ದೀನಿ, ಗುಂಗುರುಗೂಲಿತ್ತವ ಇನ್ನೂ ಜಾಸ್ತಿ, ಅದು ಯಾವುದೋ ರೋಲ್ ಬರಲಿಲ್ಲ ಅಂತ ಪ್ರಸನ್ನ ಅಂತ ಒಬ್ಬ ದೊಡ್ಡ ಡೈರೆಕ್ಟ್ರು, ಮದರ್ ಅಂತ ಒಂದು ನಾಟಕ ಮ್ಯಾಕ್ಸಿಮ್ ಗೋರ್ಕಿದು ತಾಯಿ ಅಂತ, ಅದರಲ್ಲಿ ಪೊಲೀಸ್ ಬ್ರಿಟಿಷ್ ಪೊಲೀಸ್ ಆಫೀಸರ್ ರೋಲ್ ಮಾಡೋರಿದ್ದರು. ಯಾರೋ ಹಿಂದೆ ಬರಲಿಲ್ಲ ಅಂತಲ್ಲ ಏನೋ, ಅಲ್ಲಿ ಕೂತ್ಕೊಂಡು ಕಾಪಿ ಕುಡಿತಿದ್ದೆ. ಚಂದ್ರು ನಾಳೆ ನಾಡಿದ್ದು ಒಂದು ಸ್ವಲ್ಪ ಪ್ರಾಕ್ಟೀಸಿಗೆ ಬರ್ತೀರ ಅಂದರೆ, ಯಾಕೆ ಸರ್ ನಾಟಕ ನನಗೆ ಗೊತ್ತಿಲ್ಲ ಸರ್, ನಾಟಕದ ಸಂಬಂಧ ಚಿಕ್ಕ ವಯಸ್ಸಿನ ಮಾಡಿದ್ದು, ನಾನು ಮಾಡಿಸ್ತೀನಿ ಬನ್ನಿ. ಬರ್ತೀನಿ, ನಾವು ದುಡ್ಡು ಗಿಡ್ಡು ಹಾಕೋದು ಅವೆಲ್ಲ ಇಲ್ಲ ನಮ್ಮ ಕೈನಲ್ಲಿ, ಕಾಪಿ ಗಿಪಿ ಕೊಟ್ಟರೆ ಸೇರ್ಕೊಂಡು ನಾವು ಬಂದು ಮಾಡ್ಕೊಂಡು ಹೋಗ್ತೀವಿ. ಅವಾಗ ಕರ್ಕೊಂಡೋಗಿ ಬರದೇ ಇರೋರ ಪಾತ್ರವನ್ನು ಮಾಡಿಸಿದ್ರು ಪೊಲೀಸ್ ಆಫೀಸರವರು. ಅದರಲ್ಲಿ ಒಂದು ಕನ್ನಡಿ ಹೊಡೆದಾಕೋದಿತ್ತು ಸೀನು, ಅಂದರೆ ಅಟ್ರಾಸಿಟಿ ಪೊಲೀಸ್ ಆಫೀಸರ್. ಅವರು ನಾರ್ಮಲಾಗಿ ಒಂದು ಕನ್ನಡಿ ತಂದಿಟ್ಟಿದ್ರು, ಅದಕ್ಕೆ ಸುಮ್ಮನೆ ಹಿಂಗೆ ಡೈ ಅಂತ ಹೊಡಿತಾರೆ, ಮುಂದಕ್ಕೆ ಮಾತಾಡ್ಕೊ ಅಂದರೆ ಸಿಟ್ಟಂತ ತೋರಿಸಿ. ನಾನು ಅವತ್ತು ಹೊಡೆದಾಗ ಹೊಡೆದೋಯ್ತು, ಅದು ಪುಡಿಪುಡಿ ಆಗೋಯ್ತು, ತುಂಬ ಎಫೆಕ್ಟ್ ಬಂದುಬಿಡ್ತು ನಾಟಕದಲ್ಲಿ. ಸೊ ದಿವಸ ಒಂದೊಂದು ನಾಟಕ ಇಟ್ಟು ನನ್ನ ಕೈಲಿ ಹೊಡ್ಸೋಕ್ಕೆ ಶುರು ಮಾಡಿದ್ರು. ಅದನ್ನು ಹಾಗೆ ನಾಟಕಕ್ಕೆ ಎಂಟ್ರಿ ಆಗಿ ಕ್ಲಿಕ್ ಆಗಿದ್ದು. ಅದಾದಮೇಲೆ ಅವ್ರದೇ ಉತ್ತವ ಬಿಡದರೆ ಮಾಡಿದೆ, ಆಮೇಲೆ ಡಾಕ್ಟರ್ ರಾಜಾರಾಮ್ ಜೊತೆ ಸೇರಿಕೊಂಡು ನಾಟಕಗಳು ಮಾಡಿ, ಹಾಗೆ ನಾಟಕಕ್ಕೆ ಆಕಸ್ಮಿಕವಾಗಿ ಹೋಗಿ ಮುಖ್ಯಮಂತ್ರಿ ನಾಟಕನೂ ನಾನು ಮಾಡಬೇಕಾಗಿರಲಿಲ್ಲ. ಅದು ನಮ್ಮ ಟಿ ಎಸ್ ಲೋಹಿತಾಶ್ವ ಅಂತ ಕೇಳಿದರು ಸಿನಿಮಾ ನಟರು, ಅವರು ಅವರೇ ಬರೆದಿದ್ದು ಟ್ರಾನ್ಸ್ಲೇಟ್ ಮಾಡಿದ್ದು, ಅವರೇ ಮಾಡಬೇಕಾಯಿತು. ಮಾಡುವ ಸಂದರ್ಭದಲ್ಲಿ ಅವರಿಗೆ ಕಾಯಿಲೆ ಬಿದ್ದರು, ಶೋ ಫಿಕ್ಸ್ ಆಗಿತ್ತು. ಸೊ ತೂಗ್ಸೋಕ್ಕೋಸ್ಕರ ನಾನು ಒಪ್ಪಿಕೊಂಡೆ ಮಾಡೋದಕ್ಕೆ. ಇಟ್ಟು ಸಿಕ್ಕಾಬಿಟ್ಟೆ ಸೋಲ್ಡ್ ಔಟ್. ಯಾಕಾಗಿತ್ತು ಅಂತಂದರೆ ನನಗೋಸ್ಕರ ಅಲ್ಲ, ಮುಖ್ಯಮಂತ್ರಿ ಟೈಟ್ಲ್ ಇದೆಯಲ್ಲ, ಇದು ಯಾವ ನಾಟಕ ಏನು ಅಣ್ಣ, ಜನ ಬಂದುಬಿಡಿದ್ರು. ಆ ನಾಟಕ ಅವಾಗ ಮಾಡೋವಾಗ ಒರಿಜಿನಲ್ ನಾಟಕ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕೆಂದರೆ ಗಟ್ಟಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮಾಡ್ತಾ ಮಾಡ್ತಾ ನನಗೇನೇನು ಸನ್ಸತ್ತೋ ಸೇರಿಸ್ಕೊಂಡು ಎಲ್ಲ ಹೇಳಿಕೊಂಡು ಮಾಡಿದೆ, ಕ್ಲಿಕ್ ಆಗೋಯ್ತು ನಾಟಕ. ಸ್ವಲ್ಪ ಗಂಭೀರವಾದ ನಾಟಕ ಹೋಗಿ ಸ್ವಲ್ಪ ಹಾಸ್ಯ ಆಗೋಯಿತು, ಹಾಸ್ಯನ ಜನಕ್ಕೆ ಇಡಿಸ್ಬಿಡ್ತು. ಹಾಗಾಗಿ 40 ವರ್ಷಗಳಿಂದ ನಿರಂತರವಾಗಿ ಮುಖ್ಯಮಂತ್ರಿ ನಾನೇ ಮಾಡಬೇಕಾಗಿ ಬಂತು. ನಾನು ಒಬ್ಬನೇ ಮಾಡಿರೋದು, ನಂದು ಒಂದೇ ತಂಡ ಮಾಡಿರೋದು, ದಾಖಲೆಗೆ ಹೋಗೋ ಸಾಧ್ಯತೆಗಳಿದೆ. ಈಗ ಇದೆ ಪ್ರಯತ್ನ ನಡೆಸ್ತಾ ಇದ್ದೀವಿ. ಒಬ್ಬನೇ ವ್ಯಕ್ತಿ ನಿರಂತರವಾಗಿ ಇನ್ಯಾವುದೂ ಸಂಸ್ಥೆ ಮಾಡಿಲ್ಲ, ಒಂದೇ ಸಂಸ್ಥೆ ನಾಟಕ ಮಾಡೋದು. ಆಮೇಲೆ ನಾನು ಯಾವ್ಯಾವ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಲಿ ಎಲ್ಲೇ ಹೋದರೂ ಕೂಡ ನಿಲ್ಲಿಸ್ದಂಗೆ ಮಾಡ್ಕೊಂಡು ಬಂದಿದ್ದೀನಿ ನಾಟಕನ. ಆಮೇಲೆ ಇವತ್ತು ಕೂಡ ರಾಜಕಾರಣಿಯಾಗಿದ್ದೆ, ಚೇರ್ಮನ್ ಆದೆ, ಆಮೇಲೆ ನಾನು ಸಿನಿಮಾ ನಟ, ದೊಡ್ಡ ನಟ ಆಗಿ ನಾಟಕ ಬಿಡಲಿ.